ನಾಲ್ಕುನೂರು ಅಂಕಗಳಿಗೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ತೆಗೆದುಕೊಂಡ್ರೆ ಯಾರಿದು ಜನರಲ್ ಕ್ಯಾಟಗರಿ ನಿಮ್ಗೆ ಯಾವುದೇ ರಿಸರ್ವೇಷನ್ ಇಲ್ಲ ಅಂದಾಗ ನೂರ ಎಂಬತ್ತು ತೆಗೆದುಕೊಂಡ್ರೆ ನೀವು ಪಾಸ್ ಆಗ್ತೀರಿ ಹಾಗೆಯೇ ಇದರಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಹೈದರಾಬಾದ್ ಕರ್ನಾಟಕ ಆಮೇಲೆ ಗ್ರಾಮೀಣ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೀವು ಎಷ್ಟೇ ಅಂಕಗಳನ್ನ ತೊಗೊಂಡ್ರು ಕೂಡ ಕ್ವಾಲಿಫೈ ಆಗೋ ಚಾನ್ಸಸ್ ಭಾಳ ಇರುತ್ತೆ ಇಲ್ಲಿ ಈಗ ನಿಮಗೆ ಏಳು ತಿಂಗಳು ಎಂಟು ತಿಂಗಳು ಟೈಮಿಂಗ್ ಇಲ್ಲ ಇರೋದು ಕೇವಲ ಎರಡು ತಿಂಗಳು ಮಾತ್ರ ನೂರ ಹದಿಮೂರು ಪ್ಲಸ್ ನೂರ ಹದಿಮೂರು ಎರಡು ನೂರ ಇಪ್ಪತ್ತು ಆರು ಅಂಕಗಳು ನಮ್ಮ ಟಾರ್ಗೆಟ್ ನೂರ ಎಂಬತ್ತು ಪ್ಲಸ್ ಒಂದು ನಲವತ್ತು ಎಕ್ಸ್ಟ್ರಾ ಅಂತ ಇಟ್ಕೊಳ್ಳೋಣ ನೂರ ಇಪ್ಪತ್ತು ಟಾರ್ಗೆಟ್ ಇಟ್ಕೊಂಡು ನೀವು ತಯಾರಿಯನ್ನು ಮಾಡ್ಬೇಕು ಪ್ರಿಲಿಮ್ಸ್ ನಲವತ್ತು ಪ್ರಶ್ನೆಗಳು ಕರ್ನಾಟಕ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ ಸರ್ ಅಂತ ನೀವು ಯಾವ್ದಾದ್ರು ಒಂದು ಮ್ಯಾಗಝಿನ್ ತೊಗೊಂಡು ಕೂತ್ರೆ ಇಲ್ಲಿವರೆಗೂ ನೀವೇನು ಕಷ್ಟಪಟ್ಟು ಆ ಸ್ಟ್ಯಾಟಿಕ್ ತಯಾರಿ ಮಾಡ್ಕೊಂಡು ಬಂದಿದ್ದೀರಲ್ಲ ಅದನ್ನು ಕೂಡ ಮರಿತೀರಿ ಕನಿಷ್ಠ ಒಂದೇ ಒಂದು ತಿಂಗಳು ಗ್ಯಾಪ್ ಕೊಟ್ಟರು ಕೂಡ ಮತ್ತೆ ನಾವು ಇನ್ನು ಸೊ ಅದನ್ನು ಮತ್ತೆ ಮೂವತ್ತು ಪ್ಲಸ್ ಹದಿನೈದು ಮಾಡ್ಕೊಳ್ಳೋಣ ಮೊ ನಲವತ್ತು ದಿನದಲ್ಲಿ ಮೊದಲ ರಿವಿಷನ್ ಮಾಡಿದ್ರಿ ಮೂವತ್ತು ದಿನದಲ್ಲಿ ಸೆಕೆಂಡ್ ರಿವಿಷನ್ ಆಗುತ್ತೆ ಕೊನೆಯ ಹದಿನೈದು ದಿನಗಳಲ್ಲಿ ಮೂರನೇ ರಿವಿಷನ್ ಆಗುತ್ತೆ ಮೂರು ಸಾರಿ ಒಂದು ಮತ್ತೆ ಏನು ಮಾಡಬೇಕು ಪ್ರತಿಯೊಂದು ಸಬ್ಜೆಕ್ಟನ್ನು ಓದೋವಾಗಲೂ ಅವತ್ತಿಂದ ಅವತ್ತೇ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು ಹೇಗೆ ಪರ್ಫೆಕ್ಟ್ ಮಾಡಬೇಕು ಓದೋದು ಹೇಗೆ ಅಂತ ಹೇಳಿದ್ದೀವಿ ನೋಟ್ಸ್ ಮಾಡೋದು ಹೇಗೆ ಅಂತ ಹೇಳಿದ್ದೀವಿ ಫೈನ್ ಮ್ಯಾನ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀವಿ ರಿವಿಷನ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀವಿ ಈ ಮೆಥಡ್ಗಳನ್ನ ಫಾಲೋ ಮಾಡ್ತಾ ಇರಬೇಕು ಖಂಡಿತವಾಗ್ಲೂ ಆಗುತ್ತೆ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕನ್ನಡ ಐ ಎಸ್ ಅಕಾಡೆಮಿ ಬಹಳ ದಿನಗಳಿಂದ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಂತಹ ಕೆ ಎಸ್ ನೋಟಿಫಿಕೇಶನ್ ಆಗಿದೆ ಇಷ್ಟು ದಿನ ನೀವೆಲ್ಲ ಅನ್ಕೊಳ್ತಾ ಇದ್ರಿ ಕೆ ಎಸ್ ನೋಟಿಫಿಕೇಶನ್ ಯಾವಾಗ ಆಗುತ್ತೋ ಆಗುತ್ತೋ ಅಂತ ವೇಟ್ ಮಾಡ್ತಾ ಇದ್ರಿ ರೀತಿಯಲ್ಲಿ ಆಗಿದೆ ಅಲ್ವಾ ಯಾಕಂದ್ರೆ ತುಂಬಾ ಕಡಿಮೆ ತುಂಬಾ ಕಡಿಮೆ ಸಮಯವನ್ನು ಕೊಟ್ಟಿದ್ದಾರೆ ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಸೊ ಹಾಗಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ರೆ ನೀವು ಇದರಲ್ಲಿ ಯಶಸ್ವಿ ಆಗ್ತೀರಿ ಅನ್ನುವುದರ ಒಂದು ಸಣ್ಣ ಐಡಿಯಾವನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಧ್ವನಿ ಮತ್ತು ವಿಡಿಯೋ ಎರಡು ಕೂಡ ಕ್ಲಿಯರ್ ಆಗಿದ್ರೆ ಒಂದ್ಸಾರಿ ಎಲ್ಲರೂ ಕೂಡ ಎಸ್ ಅಂತ ಹೇಳಿ ಸೊ ದಟ್ ವಿ ಕ್ಯಾನ್ ಮೂವ್ ಫರ್ದರ್ ಕ್ಲಿಯರ್ ಇದೆಯಾ ಎಲ್ರಿಗೂ ಗುಡ್ ಈವ್ನಿಂಗ್ ಸರಿ ಮೊದಲೇದಾಗಿ ನನಗೆ ನೀವು ಹೇಳಿ ಎಷ್ಟು ಜನ ಸೀರಿಯಸ್ ಆಗಿ ಕೆ ಎ ಎಸ್ ಪ್ರಿಪರೇಷನ್ ಮಾಡಿದ್ದೀರಿ ಮತ್ತೆ ಈ ವರ್ಷ ಎಕ್ಸಾಮ್ ಬರೆಯೋರಿದ್ದೀರಿ ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳ ಹಿಂದಿನಿಂದ ತಯಾರಿ ಆರಂಭ ಮಾಡಿರಬೇಕು ಓಕೆ ಎಷ್ಟು ಜನ ಸೀರಿಯಸ್ ಆಗಿದ್ದೀರಿ ಕೆ ಎ ಎಸ್ ಎಕ್ಸಾಮ್ ಬಗ್ಗೆ ಬಹಳ ಜನ ಇದ್ದೀರಿ ಉಮಾ ಅವರು ಅನಿತಾ ನಾಗವೇಣಿ ಅನಿತಾ ಯಶವಂತ್ ಓಕೆ ಸರಿ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾನು ಕೊಡುವಂತಹ ಟಿಪ್ಸ್ ನಿಮಗೆ ಇದು ನನ್ನ ಓನ್ ಕೆಲವೊಂದಿದೆ ಇನ್ನು ಕೆಲವೊಂದು ನಾನು ನೀವು ಈಗಾಗಲೇ ನನಗೆ ಹೇಳ್ಕೊಂಡಿದ್ರಿ ಬಹಳ ಜನ ಕೋರ್ಸ್ಗೆ ಜಾಯ್ನ್ ಆಗುವಾಗಲೂ ಕೂಡ ನಾನು ಹೇಳಿದ್ದೆ ನಿಮಗೆ ನಮ್ಮ ಕೋಚಿಂಗ್ ಇರೋದು ಸಂಪೂರ್ಣ ಐ ಎ ಎಸ್ ಕೋಚಿಂಗು ಸೊ ನೀವು ಇದನ್ನ ಜಾಯ್ನ್ ಆದರೆ ಇದರಲ್ಲಿ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗುತ್ತೆ ಇನ್ನು ಉಳಿದಿರೋದನ್ನು ನೀವು ಮಾಡ್ಕೊಳ್ಳೋದಿರುತ್ತೆ ಅದನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳ್ಕೊಡ್ತೀವಿ ಜೊತೆಗೆ ಕೆ ಎ ಎಸ್ಗೂ ಕೂಡ ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ ಅನ್ನುವಂಥ ಮಾತನ್ನ ಕೊಟ್ಟಿದ್ದೆ ಹೌದಲ್ವಾ ಸೊ ಆ ಕಾರಣದಿಂದ ಅದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಕೆ ಎ ಎಸ್ ಬಗ್ಗೆ ಅಧ್ಯಯನ ಮಾಡಿಕೊಂಡು ಈಗಾಗಲೇ ಬಹಳಷ್ಟು ಬೇರೆ ಬೇರೆ ಸಂಸ್ಥೆಯವರಾಗಿರ್ಬೋದು ಬೇರೆ ಬೇರೆ ಟಾಪರ್ಗಳಾಗಿರ್ಬೋದು ಯೂಟ್ಯೂಬ್ನಲ್ಲಿ ಮಾತಾಡಿರ ಬಗ್ಗೆ ತಿಳಿದುಕೊಂಡು ಇವು ಈ ಕೆ ಎ ಎಸ್ ನೋಟಿಫಿಕೇಶನ್ ನೋಡಿಕೊಂಡು ಯಾವ್ಯಾವ ಸಬ್ಜೆಕ್ಟ್ ಇದೆ ಇದರಲ್ಲಿ ಯಾವ್ಯಾವ ರೀತಿ ತಯಾರಿ ಮಾಡಿಕೊಂಡ್ರೆ ನೀವು ಕ್ಲಿಯರ್ ಮಾಡ್ತೀರಿ ಜೊತೆಗೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗೋದೇನು ಗೊತ್ತಾ ನಾವು ಹಿಂದೆ ಕೆ ಎ ಎಸ್ ಎಕ್ಸಾಮ್ ಆಗಿತ್ತಲ್ವಾ ಸೊ ಅದರಲ್ಲಿ ಕಟ್ ಆಫ್ ಎಲ್ಲಿವರೆಗೆ ಬಂತಿತ್ತು ಅದನ್ನ ಸರಿಯಾಗಿ ತಿಳ್ಕೊಂಡಿದ್ರೆ ಮಾತ್ರ ಈ ಎಕ್ಸಾಮ್ ಪ್ಲಾನ್ ಮಾಡ್ಕೊಳ್ಬಹುದು ಓಕೆ ಸೊ ನನಗೆ ಹೇಳಿ ನೀವು ನೋಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಎ ಎಸ್ ಎಕ್ಸಾಮ್ ನಡೆದಿತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಟ್ ಆಫ್ ಜನರಲ್ ಮೆರಿಟ್ ಎಲ್ಲಿ ನಿಂತಿತ್ತು ಅಂತ ಯಾರಿಗಾದ್ರೂ ಒಂದು ಐಡಿಯಾ ಇದೆ ನಿಮಗೆ ಜನರಲ್ ಮೆರಿಟ್ ಕೇಳ್ತಾ ಇದೀನಿ ಅವರೇ ನೀವು ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದೀರಿ ಜನರಲ್ ಮೆರಿಟ್ ನೂರ ತೊಂಬತ್ ಅಂತ ಇದ್ದಾರೆ ರಂಗ ಅವರು ಬಹುಶಃ ನೂರ ತೊಂಬತ್ತೊಂಬತ್ತು ಅನ್ಸುತ್ತೆ ಕರೆಕ್ಟಾ ಎಸ್ ನೂರ ತೊಂಬತ್ತೊಂಬತ್ತು ಎರಡು ನೂರು ಕಟ್ ಆಫ್ ನಿಂತಿತ್ತು ಸೊ ಹಾಗಾದ್ರೆ ಟೋಟಲ್ ಕೆ ಎಸ್ಗೆ ಎಷ್ಟು ಎಕ್ಸಾಮ್ ಇದೆ ಎಷ್ಟು ಮಾರ್ಕ್ಸ್ ಇದೆ ಪ್ರಿಲಿಮ್ಸ್ ನಲ್ಲಿ ಐ ಎ ಎಸ್ ನಲ್ಲಿ ಎರಡನೇ ಪೇಪರ್ ಕ್ವಾಲಿಫೈಯಿಂಗ್ ಮಾತ್ರ ಬಟ್ ಇಲ್ಲಿ ಹಾಗಿಲ್ಲ ಇಲ್ಲಿ ಎರಡನೇ ಪೇಪರ್ ಕೂಡ ಕನ್ಸಿಡರ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಟೋಟಲ್ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಹೌದಲ್ವಾ ಸೊ ಫೋರ್ ಹಂಡ್ರೆಡ್ ಮಾರ್ಕ್ಸ್ ನಿಮಗೆ ಬೇಕಾಗಿರೋ ಅಂಕ ಎಷ್ಟು ಹೇಳಿ ನೋಡೋಣ ನನಗೆ ಎಷ್ಟು ಎಕ್ಸಾಮ್ ನೀವು ಕ್ವಾಲಿಫೈ ಮಾಡಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕು ನಿಮಗೆ ಓಕೆ ಎರಡ್ ನೂರು ಮಾರ್ಕ್ಸ್ ನಿಮಗೆ ಬೇಕು ಸರಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಕ್ಸಾಮ್ ನಡೆದಾಗ ಟೋಟಲ್ ಎಷ್ಟು ನಿಮಗೆ ಪೋಸ್ಟ್ ಗಳಿದ್ವು ಹೇಳಿ ನೋಡೋಣ ನನಗೆ ಟೋಟಲ್ ಇದ್ದಂತಹ ಪೋಸ್ಟ್ ಗಳು ಎಷ್ಟು ಎಸ್ ಕೇವಲ ನೂರ ಆರು ಪೋಸ್ಟ್ ಗಳು ಅದರಲ್ಲಿ ನಿಮಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಗಳಿದ್ವಾ ಯಾರಿಗಾದ್ರು ಗೊತ್ತಿದೆಯಾ ಇದು ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಗಳಿದ್ವಾ ಇರ್ಲಿಲ್ಲ ಓಕೆ ಸೊ ತಹಶೀಲ್ದಾರ್ ಪೋಸ್ಟ್ ಗಳು ಮಾತ್ರ ಇದ್ವು ಈಗ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಗಳು ಎಷ್ಟಿವೆ ಗೊತ್ತ ಎಷ್ಟಿವೆ ಗೊತ್ತಾ ಎಸ್ ನಲವತ್ತು ಪೋಸ್ಟ್ ಗಳಿವೆ ಓಕೆ ಹಾಗೇನೆ ಟೋಟಲ್ ಪೋಸ್ಟ್ ಗಳು ಎಷ್ಟಿವೆ ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ಗಳು ನೂರ ಆರು ಪೋಸ್ಟ್ಗಳಿದ್ದಾಗ ಇದ್ದಾಗ ಕಟ್ ಆಫ್ ನಿಂತದ್ದು ಎಷ್ಟು ಒಂದ್ ನಿಮಿಷ ನೂರ ಆರು ಪೋಸ್ಟ್ಗಳಿದ್ದಾಗ ಕಟ್ ಆಫ್ ನಿಂತದ್ದು ನೂರ ತೊಂಬತ್ತೊಂಬತ್ತಕ್ಕೆ ಈಗ ಮುನ್ನೂರ ಎಂಬತ್ ನಾಲ್ಕು ಪೋಸ್ಟ್ಗಳಿರುವಾಗ ಕಟ್ ಆಫ್ ಎಷ್ಟಿಗೆ ನಿಲ್ಬಹುದು ಯಾರಾದ್ರೂ ಗೆಸ್ ಮಾಡ್ತೀರಾ ಯಾರಾದ್ರೂ ಗೆಸ್ ಮಾಡ್ತೀರಾ ಎರಡ್ ನೂರ ಐವತ್ತು ಅಂತ ಇದಾರೆ ಅಜಯ್ ಅವರು ಪಟೇಲ್ ಆದರ್ಶ ಅವರು ನೂರ ಎಂಬತ್ತು ಅಂತ ಇದಾರೆ ಸುಮತಿ ನೂರ ಎಪ್ಪತ್ತು ಎಸ್ ನಾನು ಹೇಳ್ತೀನಿ ನೋಡಿ ನಾವು ಏನ್ ಅನ್ಕೊಳ್ಳೋಣ ಬಹಳ ಕಡಿಮೆ ಅನ್ಕೊಳ್ಳೋದು ಬೇಡ ಬಹಳ ಹೆಚ್ಚು ಅನ್ಕೊಳ್ಳೋದು ಬೇಡ ನೂರ ಎಂಬತ್ತು ಅನ್ಕೊಳ್ಳೋಣ ಕಟ್ ಆಫ್ ಎಷ್ಟು ನೂರ ಎಂಬತ್ತು ಸೊ ನೀವು ನಾಲ್ಕುನೂರು ಅಂಕಗಳಿಗೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ತೆಗೆದುಕೊಂಡ್ರೆ ಯಾರಿದು ಜನ್ರಲ್ ಕ್ಯಾಟಗರಿ ನಿಮ್ಗೆ ಯಾವುದೇ ರಿಸರ್ವೇಷನ್ ಇಲ್ಲ ಅಂದಾಗ ನೂರ ಎಂಬತ್ತು ತೆಗೆದುಕೊಂಡ್ರೆ ನೀವು ಪಾಸಾಗ್ತೀರಿ ಹಾಗೆಯೇ ಇದರಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಹೈದರಾಬಾದ್ ಕರ್ನಾಟಕ ಆಮೇಲೆ ಗ್ರಾಮೀಣ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಗೆಸ್ ಮಾಡಿ ಎಷ್ಟು ಸಿಗ್ಬೋದು ನಿಮಗೆ ಇಲ್ಲಿ ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೀವು ಎಷ್ಟೇ ಅಂಕಗಳನ್ನ ತಗೊಂಡ್ರು ಕೂಡ ಕ್ವಾಲಿಫೈ ಆಗೋ ಚಾನ್ಸಸ್ ಬಹಳ ಇರುತ್ತೆ ಇಲ್ಲಿ ಓಕೆ ಸೊ ನನಗೆ ಹೇಳಿ ಕ್ಲಿಯರ್ ಮಾಡಬಹುದಾ ಈ ಎಕ್ಸಾಮ್ ಅನ್ನ ಈ ಟೈಮ್ ಎಷ್ಟಿದೆ ಏನು ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ ಮೊದಲೇ ನನಗೆ ಹೇಳಿ ಈ ಎಕ್ಸಾಮ ಕ್ಲಿಯರ್ ಮಾಡಬಹುದಾ ಅಥವಾ ಇಲ್ವಾ ಎಸ್ ಕ್ಲಿಯರ್ ಮಾಡ್ಬೋದಲ್ವಾ ನಾ ಪ್ಲಾನ್ ಹೇಳ್ಕೊಡೋದು ನನ್ನ ಜವಾಬ್ದಾರಿ ನಾನು ಏನು ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾವ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ ಇಲ್ವಾ ಎಸ್ ಓಕೆ ಸರಿ ಕ್ಲಿಯರ್ ಮಾಡಬಹುದು ಅಂತ ಬಹಳ ಜನ ಹೇಳ್ತಾ ಇದ್ದೀರಿ ಹಾಗಾದ್ರೆ ಯಾವ ರೀತಿ ನೀವು ಸ್ಟಡಿ ಮಾಡಿದ್ರೆ ಎಷ್ಟು ಟೈಮ್ ಉಳಿದಿದೆ ನಮಗೀಗ ಸುಮಾರು ಒಂದು ಐವತ್ತು ದಿನ ಅಂತ ಅನ್ಕೊಳ್ಳೋಣವಾ ಒಂದು ಐವತ್ತು ದಿನ ಮೇ ಅಂತ ಅವ್ರು ಕೊಟ್ಟಿದ್ದಾರೆ ಸೊ ಒಂದು ಐವತ್ತು ದಿನ ಇದೆ ಅಂತ ಅಂದ್ಕೊಳ್ಳೋಣ ಉಳಿದಿರೋದು ಹೋಗಲಿ ನೀವು ಹೊಸ ಪ್ಲ್ಯಾನ್ ಮಾಡ್ಕೊಳ್ತೀರಿ ಅಂದ್ಕೊಳ್ಳೋಣ ಓಕೆ ಐವತ್ತು ಏಳು ದಿನ ಇದೆ ಎಕ್ಸಾಕ್ಟ್ಲಿ ಬಟ್ ನಾವು ಐವತ್ತು ದಿನ ಅಂತ ಅಂದ್ಕೊಂಡು ಸೊ ಈ ಐವತ್ತು ದಿನದಲ್ಲಿ ನೀವು ಯಾವ ರೀತಿ ತಯಾರಿ ಮಾಡಿದ್ರೆ ಇದನ್ನು ಕ್ಲಿಯರ್ ಮಾಡಬಹುದು ಅನ್ನುವಂಥ ಒಂದು ಪ್ಲ್ಯಾನನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸರಿನಾ ಹಾಗಾದರೆ ಇದಕ್ಕೆ ನಾನು ಹೆಸರನ್ನು ಏನು ಕೊಡ್ತಾ ಇದ್ದೀನಿ ಕೆ ಎ ಎಸ್ ರಣತಂತ್ರ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಸ್ಟ್ರಾಟಜಿ ಅಂತ ಕರಿತೀವಿ ಹಾಗಾದ್ರೆ ಏನಿದೆ ಈ ರಣತಂತ್ರದಲ್ಲಿ ಮೊದಲೇ ನೋಡಿ ನಿಮಗೆ ಯಾವತ್ತು ಕೂಡ ಕೆ ಎ ಎಸ್ ಅಂತ ಬಂದಾಗ ಪೇಪರ್ ಒನ್ ಪೇಪರ್ ಟೂ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅನ್ನೋದು ಗೊತ್ತಿರಬೇಕು ಬಹಳ ಜನರಿಗೆ ಈಗಾಗಲೇ ಗೊತ್ತಿರುತ್ತೆ ಅದ್ರ ಜೊತೆ ನಮ್ಮ ಕನ್ನಡ ಐ ಎ ಎಸ್ ಅಕಾಡೆಮಿನಲ್ಲಿ ಈ ಜೂನ್ ಇಂದ ನಾವು ಮೊದಲ ಬ್ಯಾಚ್ಗೆ ಜಾಯ್ನ್ ಆಗಿರೋರಿಗೆ ಯಾವ್ಯಾವ ಸಬ್ಜೆಕ್ಟ್ ಕವರ್ ಆಗಿದೆ ಓಕೆ ಮತ್ತೆ ನಮ್ಮ ಈಗಾಗಲೇ ನಮ್ಮ ಆಪ್ ನಲ್ಲಿ ಯಾವ್ಯಾವ ಕೋರ್ಸ್ಗಳು ರೆಡಿ ಇವೆ ಅದರಲ್ಲಿ ಅಲ್ಲಿಂದ ಎಷ್ಟೆಷ್ಟು ಕ್ವಶನ್ ಗಳು ಬರುತ್ತೆ ಅಂತ ನಾನು ಹೇಳ್ಕೊಡ್ಬೇಕು ನಿಮಗೆ ಮೊದ್ಲು ಅದನ್ನ ಹೇಳ್ತೀನಿ ನೋಡಿ ಪೇಪರ್ ಒನ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಈಗಾಗಲೇ ಕವರ್ ಆಗಿರುವಂತಹ ಟಾಪಿಕ್ ಗಳಂತ ಬಂದಾಗ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿಯಿಂದ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಮಾಡರ್ನ್ ಹಿಸ್ಟ್ರಿಯಿಂದಾನೇ ಬರುತ್ತೆ ಆಮೇಲೆ ಆರ್ಟ್ ಅಂಡ್ ಕಲ್ಚರ್ ಏನ್ಷಿಯಂಟ್ ಹಿಸ್ಟ್ರಿ ಅದು ಕೂಡ ಇದರಲ್ಲೇ ಮಿಕ್ಸ್ ಆಗುತ್ತೆ ಸೊ ಅವೆಲ್ಲ ಸೇರಿ ಒಂದು ಹದಿನೈದು ಪ್ರಶ್ನೆಗಳನ್ನ ಅವರು ಕೇಳಬಹುದು ಹದಿನೈದು ಪ್ರಶ್ನೆಗಳಲ್ಲಿ ಮೀಡಿ ವಲ್ನಿಂದ ಒಂದು ಮೂರು ಪ್ರಶ್ನೆ ಬರುತ್ತೆ ಅನ್ಕೋಣ ನಾವು ಮೀಡಿ ಅನ್ನ ಕವರ್ ಮಾಡಿಲ್ಲ ನಿಮಗೆ ಯಾಕಂದ್ರೆ ಬಹಳಷ್ಟು ರಾಜಮಣ ಮನೆತನಗಳು ಬರುತ್ತೆ ಈ ಟೈಮ್ ನಲ್ಲಿ ಯಾರು ಕೂಡ ಅದನ್ನ ಓದ್ಲಿಕ್ಕೆ ಹೋಗೋದಿಲ್ಲ ದಯವಿಟ್ಟು ಯಾರು ಓದ್ಬೇಡಿ ಈಗಾಗಲೇ ನೀವು ಓದಿದ್ರೆ ನೋಟ್ಸ್ ಮಾಡ್ಕೊಂಡಿದ್ರೆ ರಿವಿಷನ್ ಮಾಡ್ಕೊಳ್ಳಿ ಬಟ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ ಓಕೆ ಹದಿನೈದರಲ್ಲಿ ನೀವು ಹನ್ನೆರಡು ಪ್ರಶ್ನೆಗಳನ್ನ ಆರಾಮವಾಗಿ ಅಟೆಂಪ್ಟ್ ಮಾಡಬಹುದು ಓಕೆನಾ ಸೊ ಇನ್ನು ಇಂಡಿಯನ್ ಜಿಯೋಗ್ರಫಿನಿಂದ ಹದಿನೈದು ಪ್ರಶ್ನೆಗಳು ಬರುತ್ತೆ ಹದಿನೈದು ಪ್ರಶ್ನೆಗಳನ್ನ ಪರ್ಫೆಕ್ಟ್ ಆಗಿ ಕವರ್ ಮಾಡಿದ್ದೀವಿ ಅದನ್ನು ಮಾಡ್ಕೊಳ್ಬಹುದು ಇನ್ನು ಪಾಲಿಟಿಯಿಂದ ಇಪ್ಪತ್ತು ಪ್ರಶ್ನೆಗಳು ಬರಬಹುದು ಸೊ ಇಪ್ಪತ್ತು ಪ್ರಶ್ನೆಗಳನ್ನ ಪರ್ಫೆಕ್ಟ್ ಆಗಿ ಕವರ್ ನೀವು ಸೋನಿವಾದನ್ನು ಅಟೆಂಪ್ಟ್ ಮಾಡಬಹುದು ಎಕನಾಮಿಯಿಂದ ಹತ್ತು ಪ್ರಶ್ನೆಗಳು ಬರುತ್ತೆ ಕನಿಷ್ಠ ಅಂದ್ರೆ ಸೊ ಹತ್ತು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಬಹುದು ಅದು ಕೂಡ ರೆಡಿ ಆಗುತ್ತೆ ಇನ್ನು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಿಂದ ಒಂದು ಮೂವತ್ತು ಪ್ರಶ್ನೆಗಳು ಬರುತ್ತೆ ಅಂದ್ಕೊಳ್ಳೋಣ ಸೊ ನಾವು ಈಗಾಗಲೇ ಒಂದು ಹದಿನೈದು ಪ್ರಶ್ನೆಗಳು ಕವರ್ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀವಿ ಇನ್ನೂ ಎರಡು ತಿಂಗಳಿದೆ ಈ ಒಂದು ತಿಂಗಳಲ್ಲೇ ನಾನು ಉಳಿದಿರೋ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡುವ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಸೊ ಇದನ್ನ ನೋಡಿದ್ರೆ ನಲವತ್ತೈದು ಇದು ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಎಂಬತ್ತ ಎರಡು ಅಲ್ವಾ ಸೊ ಎಂಬತ್ ಎರಡು ಅಂತ ಬಂದಾಗ ಇಲ್ಲಿ ಒಂದು ಏನು ಬೇಡ ಒಂದು ಎಪ್ಪತ್ತು ಪ್ರಶ್ನೆಗಳನ್ನ ನೀವು ಇದರಿಂದ ಅಟೆಂಪ್ಟ್ ಮಾಡುವಂತ ರೀತಿಯಲ್ಲಿ ಬಂದ್ರೆ ಸಾಕು ಓಕೆ ಸೊ ಎಪ್ಪತ್ತು ಇಲ್ಲಿಂದ ಇನ್ನು ಉಳಿಯುತ್ತೆ ಪೇಪರ್ ಒನ್ನಲ್ಲಿ ಏನು ಉಳಿದಿದೆ ಪೇಪರ್ ಒನ್ನಲ್ಲಿ ನಮಗೆ ಉಳಿದಿರುವುದು ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಗೋಳ ಓಕೆ ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಭೂಗೋಳದ ಬಗ್ಗೆ ಇದೆ ಸೊ ಕೂಡ ನಮಗೆ ಬಜೆಟ್ ಕೂಡ ಇದರಲ್ಲಿ ಅವ್ರು ಕೇ ಸೇರಿಸ್ಕೊಂಡ್ರೆ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆಗಳು ಬರಬಹುದು ನೀವು ಈಗಾಗಲೇ ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಗೋಳವನ್ನು ಓದಿದ್ರೆ ಓಕೆ ಓದಿರ್ಲಿಲ್ಲ ಅಂತ ಅಂದರೆ ನೀವು ಏನು ಓದಬೇಕು ಗೊತ್ತಾ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಕರ್ನಾಟಕ ಬಜೆಟ್ ಪತ್ರಿಕೆ ಪುಸ್ತಕ ಇರುತ್ತೆ ಅದನ್ನು ಓದೋದು ಕರ್ನಾಟಕದ ಸರ್ಕಾರದ ಏಳು ಎಂಟು ಒಂಬತ್ತನೇ ತರಗತಿಯ ಇತಿಹಾಸ ಪುಸ್ತಕಗಳನ್ನ ಕರ್ನಾಟಕ ಇತಿಹಾಸ ಬಹುಶಃ ಒಂಬತ್ತನೇ ತರಗತಿಯಲ್ಲಿ ಬಂದಿರಬಹುದು ಚೆಕ್ ಮಾಡಿ ಅದನ್ನು ಅದನ್ನೊಂದೇ ಓದಿ ಜಿಯೋಗ್ರಾಫಿಗೆ ಅದೇ ನಮ್ಮ ಕರ್ನಾಟಕದ ಜಿಯೋಗ್ರಫಿಯಲ್ಲಿ ಬಂದಿದೆ ಅಲ್ಲಿ ಮಾತ್ರ ಓದ್ಕೊಳ್ಳಿ ಯಾವ ತರಗತಿಯಲ್ಲಿ ಬಂದಿವೆ ನೋಡ್ಕೊಳ್ಳಿ ಅದನ್ನು ಇದು ಇಷ್ಟೇ ಓದಿ ಹೊಸ ದೊಡ್ಡ ದೊಡ್ಡ ಆ ಥರಗಳ ಪುಸ್ತಕನ ಓದ್ಲಿಕ್ಕೆ ಹೋಗಬೇಡಿ ಮ್ಯಾಕ್ಸಿಮಮ್ ಯಾವುದೇ ಕೆ ಪಿ ಎಸ್ ಸಿ ಇರಲಿ ಅಥವಾ ಯು ಪಿ ಎಸ್ ಸಿ ಇರಲಿ ಓಕೆ ಕೆ ಪಿ ಎಸ್ ಸಿ ಇರಲಿ ಅಥವಾ ಯು ಪಿ ಎಸ್ ಸಿ ಇರಲಿ ಅವ್ರು ಫಾಲೋ ಮಾಡೋದು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಪುಸ್ತಕಗಳನ್ನು ಈಗ ನಿಮಗೆ ಏಳು ತಿಂಗಳು ಎಂಟು ತಿಂಗಳು ಟೈಮಿಂಗ್ ಇಲ್ಲ ಇರೋದು ಕೇವಲ ಎರಡು ತಿಂಗಳು ಮಾತ್ರ ನೀವು ಓದಲೇಬೇಕು ಕರ್ನಾಟಕ ಇತಿಹಾಸ ಕರ್ನಾಟಕ ಜಿಯೋಗ್ರಫಿ ಅಂತ ಅಂದರೆ ನೀವು ಸರ್ಕಾರಿ ಪುಸ್ತಕಗಳನ್ನೇ ಓದಬೇಕು ಕರ್ನಾಟಕ ಬಜೆಟ್ ಪುಸ್ತಕವನ್ನ ಓದ್ಕೊಳ್ಬೇಕು ಓಕೆ ಸೊ ಇಲ್ಲ ಅವ್ನು ಬಿಟ್ಟರೂ ಕೂಡ ನಡೆಯುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಇಲ್ಲ ಸರ್ ನನಗೆ ಒಬ್ಬನೇ ಓದೋಕ್ಕಾಗಲ್ಲ ನನಗೆ ಯಾವುದಾದ್ರೂ ಕೋರ್ಸ್ ಸಿಗುತ್ತಾ ಸರ್ ಇವುಗಳ ಬಗ್ಗೆ ಕೇವಲ ಕರ್ನಾಟಕ ರಿಲೇಟೆಡ್ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕರ್ನಾಟಕ ಬಜೆಟ್ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಜಿಯೋಗ್ರಫಿ ಇಷ್ಟೇ ಬೇಕು ಅಂತ ಅಂದರೆ ನೀವು ದಾವಣಗೆರೆಯ ಕಾಪರ್ ಏಜ್ ಅನ್ನುವಂಥ ಒಂದು ಸಂಸ್ಥೆ ಇದೆ ಅವರ ಆ್ಯಪ್ ಕೂಡ ಇದೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಬರೀ ಮೂರು ಸಾವಿರ ರೂಪಾಯಿಗೆ ಓಕೆ ಸುಮಾರು ಒಂದು ಐವತ್ತು ಗಂಟೆಗಳ ಕರೆಂಟ್ ಅಫೇರ್ಸ್ ಕೂಡ ಮಾಡ್ತಾ ಇದ್ದಾರೆ ಕರ್ನಾಟಕ ಇತಿಹಾಸ ಕೂಡ ಹೇಳ್ತಾ ಇದ್ದಾರೆ ಕರ್ನಾಟಕ ಜಿಯೋಗ್ರಫಿ ಮತ್ತು ಕರ್ನಾಟಕ ಬಜೆಟ್ ಅನ್ನ ಈ ಮೂರನ್ನು ಕೂಡ ಮಾಡ್ತಾ ಇದ್ದಾರೆ ಡೈಲಿ ನೀವು ಅದರಲ್ಲಿ ಒಂದರಿಂದ ಒಂದೂವರೆ ಗಂಟೆ ಇನ್ವೆಸ್ಟ್ ಮಾಡಬಹುದು ಓಕೆ ನೀವು ಬೇರೆ ಯಾವುದು ಮ್ಯಾಗ್ಝೀನ್ ಅನ್ನ ಪ್ರಿಪೇರ್ ಮಾಡೋ ಅಗತ್ಯ ಇಲ್ಲ ಇದೊಂದೇ ಸಾಕು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇರಲಿ ಇತಿಹಾಸ ಇರಲಿ ಭೂಗೋಳ ಇರಲಿ ಯಾಕಂದ್ರೆ ಅವರು ಕೂಡ ಅದನ್ನ ಹೇಳಿದ್ದಾರೆ ನಾನು ಚೆಕ್ ಮಾಡಿದೆ ಯಾರು ಯು ಪಿ ಎಸ್ಸಿಗೆ ಓದಿದ್ದಾರೆ ಅವ್ರಿಗೆ ಕರ್ನಾಟಕ ರಿಲೇಟೆಡ್ ಮಾಹಿತಿ ಗೊತ್ತಿರೋದಿಲ್ಲ ಅಂಥವ್ರಿಗೆ ಸೊ ಈ ಕೋರ್ಸೊಂದನ್ನು ಮಾಡ್ತಾ ಇದ್ದಾರೆ ಅವರು ಸರಿನಾ ಸೊ ಇಲ್ಲ ಸರ್ ನಮ್ಗೆ ಆ ಕೋರ್ಸ್ ತೊಗೊಳ್ಳೋ ನನಗೆ ತಗೊಳ್ಳೋಕೆ ಇಷ್ಟ ಇಲ್ಲ ನಾನು ಯಾವ ರೀತಿ ತಯಾರಿ ಮಾಡಲಿ ನೋಡಿ ನಿಮ್ಗೆ ಹೇಳ್ತೀನಿ ನೀವೇನು ಮಾಡಬೇಕು ಕರ್ನಾಟಕ ಸರ್ಕಾರದ ಇತಿಹಾಸ ಪುಸ್ತಕ ಓದ್ಕೊಳ್ಬೇಕು ಕರ್ನಾಟಕ ಇತಿಹಾಸ ಇರೋದು ಜಿಯೋಗ್ರಫಿದ್ ಓದ್ಕೊಳ್ಬೇಕು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡಿ ಟೆಸ್ಟ್ ಸೀರೀಸ್ ಅಂತ ಭಾಳ ಜನ ಹೋಗ್ತಾ ಇದ್ರಿ ಹೇಳ್ತೀನಿ ಅದರ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯು ಪಿ ಸಿನೇ ಇರಲಿ ಕೆ ಪಿ ಸಿನೇ ಇರಲಿ ಎರಡು ಸಾವಿರದ ಹದಿಮೂರರಿಂದ ಈ ಕಡೆ ಬಂದಿರುವಂಥ ಯು ಪಿ ಎಸ್ ಸಿ ಪ್ರತಿಯೊಂದು ಪ್ರಶ್ನೆಗಳ ಪತ್ರಿಕೆಗಳನ್ನು ಕೆ ಪಿ ಸಿಯ ಕನಿಷ್ಠ ಏಳರಿಂದ ಎಂಟು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಪ್ರತಿದಿನ ಇಪ್ಪತ್ತಿಪ್ಪತ್ತು ಕ್ವಶನ್ಗಳನ್ನ ತಯಾರಿ ಮಾಡ್ತಾ ಹೋಗಬೇಕು ಓದಬೇಕು ಬಾಯ್ ಹಾಟ್ ಮಾಡ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಏನು ನೆನ್ಪಿಟ್ಕೊಳ್ಬೇಕು ಈ ಪ್ರಶ್ನೆಯನ್ನು ಈ ಪ್ರಶ್ನೆಯನ್ನು ಹಿಂದಕ್ಕೆ ಹಿಂದೆ ಕೇಳಿದ್ರು ಕೆ ಪಿ ಸಿಯಲ್ಲಿ ಕೇಳ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆನಾ ಸೊ ಇಷ್ಟು ಬಿಟ್ಟು ಯಾವುದೂ ಮ್ಯಾಗ್ಝಿನ್ ಓದೋಗತ್ತೆ ಇಲ್ಲ ನೀವು ಮತ್ತೆ ಹೊಸದಾಗಿ ಹಿಡ್ಕೊಂಡು ಕೂತ್ರೆ ಸಾಧ್ಯ ಇಲ್ಲ ತಪ್ಪಾಗುತ್ತೆ ನಾನು ಹಿಂದೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ ನೀವು ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಬೇಡಿ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ ಅಂತ ಇದನ್ನು ಇವತ್ತು ಮೂರು ನಾಲ್ಕು ಜನ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆ ಎ ಎಸ್ಗಂತಾನೆ ಸ್ಪೆಷಲ್ ಕೋಚಿಂಗ್ ಕೊಡುವಂಥ ಟೀಚರ್ಸ್ಗಳ ಕ್ಲಾಸ್ಗಳನ್ನು ಕೂಡ ನೋಡಿಕೊಂಡೆ ಟಾಪರ್ಗಳ ಕ್ಲಾಸ್ಗಳನ್ನು ಕೂಡ ನೋಡಿಕೊಂಡೆ ನೀವು ಸ್ಟ್ಯಾಟಿಕ್ ತುಂಬ ಗಟ್ಟಿ ಇರಬೇಕು ಯಾಕಂತ ಅಂದರೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಸಾವಿರ ಪುಟಗಳನ್ನ ಓದಿದರೂ ಕೂಡ ನಿಮಗೆ ಎಲ್ಲಿಂದ ಪ್ರಶ್ನೆಗಳು ಬರುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಬಟ್ ಮಾಡರ್ನ್ ಹಿಸ್ಟ್ರಿ ಅಂತ ಬಂದರೆ ಎಸ್ಟ್ ಪೇಜ್ ಇದೆ ನೂರ ಮೂವತ್ತಾರು ಪುಟಗಳ ಶಾರ್ಟ್ ನೋಟ್ಸ್ ಇದೆ ನೂರ ಮೂವತ್ತಾರು ಪುಟಗಳ ಶಾರ್ಟ್ ನೋಟ್ಸಿಂದ ಅವ್ರು ಏನಾದರೂ ಒಂದು ಹತ್ತು ಪ್ರಶ್ನೆಗಳನ್ನ ಮಾಡರ್ನ್ ಹಿಸ್ಟ್ರಿಯಿಂದ ಕೇಳಿದ್ರೆ ಅಲ್ಲಿಂದಾನೆ ಏಳರಿಂದ ಎಂಟು ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ ನಿಮಗೆ ಸೊ ಅದನ್ನು ಬಿಟ್ಟು ನೀವು ಹೋಗಿ ಮತ್ತೆ ಕರೆಂಟ್ ಅಫೇರ್ಸ್ ಅನ್ಕೊಳ್ತೀರಿ ಅಂದರೆ ಅದು ನಿಮ್ಮ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಓಕೆ ಮಾಡಬೇಡಿ ಇನ್ನು ನೋಡಿ ನಿಮಗೊಂದು ಟಾರ್ಗೆಟ್ ಯಾವತ್ತು ಹೇಳ್ತೀನಿ ಯಾವ ರೀತಿ ಇರಬೇಕು ಅಂದ್ರೆ ಯು ಪಿ ಎಸ್ ಸಿನೇ ನೇ ಇರಲಿ ಕೆ ಪಿ ಎಸ್ ಸಿನೇ ಇರಲಿ ಯು ಪಿ ಎಸ್ ಸಿನಲ್ಲಿ ನಲ್ಲಿ ಹಂಡ್ರೆಡ್ ಪ್ರಶ್ನೆಗಳಿರುತ್ತೆ ಅದರಲ್ಲಿ ಕನಿಷ್ಠ ಎಂಬತ್ತೈದು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಬೇಕು ಅದರಲ್ಲಿ ಕನಿಷ್ಠ ಅರವತ್ತು ಕರೆಕ್ಟ್ ಆಗುವಂತೆ ನೋಡಿಕೊಳ್ಬೇಕು ಇಪ್ಪತ್ತು ರಾಂಗ್ ಆದರೂ ಕೂಡ ನಡೆಯ ಇಪ್ಪತ್ತೈದು ರಾಂಗ್ ಆದರೂ ಕೂಡ ನಡೆಯುತ್ತೆ ಅರವತ್ತು ಕರೆಕ್ಟ್ ಆಗಲಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದನೇ ನೆಗೆಟಿವ್ ಆದ್ದರಿಂದ ಸೊ ಅಲ್ಲಿ ಪಾಯಿಂಟ್ ಟೂ ಫೈವ್ ಮೈನಸ್ ಆಗುತ್ತೆ ಪ್ರತಿಯೊಂದಕ್ಕೂ ಇಲ್ಲಿ ಮೈನಸ್ ಸೆವೆನ್ ಅಂಕ ಹೋಗುತ್ತೆ ಒಂದು ನೂರ ಹದಿಮೂರು ಮಾರ್ಕ್ಸ್ ಬಂತು ಯಾವುದಕ್ಕೆ ಪೇಪರ್ ಒನ್ಗೆ ಪೇಪರ್ ಒನ್ಗೆ ನಿಮ್ಗೆಷ್ಟು ಬಂತು ಒಂದು ನೂರ ಹದಿಮೂರು ಅಂಕಗಳು ಪೇಪರ್ ಟೂ ನಲ್ಲೂ ಕೂಡ ಇದೇ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನೂರ ಹದಿಮೂರು ಅಂಕಗಳು ನೂರ ಹದಿಮೂರು ಪ್ಲಸ್ ನೂರ ಹದಿಮೂರು ಎರಡು ನೂರ ಇಪ್ಪತ್ತ ಆರು ಅಂಕಗಳು ನೀವು ಕ್ವಾಲಿಫೈ ನಿಮ್ಮ ನಮ್ಮ ಟಾರ್ಗೆಟ್ ನೂರ ಎಂಬತ್ತು ಪ್ಲಸ್ ಒಂದು ನಲವತ್ತು ಎಕ್ಸ್ಟ್ರಾ ಅಂತ ಇಟ್ಕೊಳ್ಳೋಣ ನೂರ ಇಪ್ಪತ್ತು ಟಾರ್ಗೆಟ್ ಇಟ್ಕೊಂಡು ನೀವು ತಯಾರಿಯನ್ನು ಮಾಡಬೇಕು ಪ್ರಿಲಿಮ್ಸ್ ನಲವತ್ತು ಪ್ರಶ್ನೆಗಳು ಕರ್ನಾಟಕ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ ಸರ್ ಅಂತ ನೀವು ಯಾವ್ದಾದ್ರು ಒಂದು ಮ್ಯಾಗ್ಝೀನ್ ತಗೊಂಡು ಕೂತ್ರೆ ಇಲ್ಲಿವರೆಗೂ ನೀವೇನು ಕಷ್ಟಪಟ್ಟು ಆ ಸ್ಟ್ಯಾಟಿಕ್ ತಯಾರಿ ಮಾಡ್ಕೊಂಡು ಬಂದಿದ್ದೀರಲ್ಲ ಅದನ್ನು ಕೂಡ ಮರಿತೀರಿ ಆ ರೀತಿ ಮಾಡ್ಕೊಳ್ಬೇಡಿ ಓಕೆ ಸೊ ಏನು ಮಾಡಬೇಕು ಈಗ ಏನು ಹೇಳದ್ನಲ್ಲ ಅದನ್ನೇ ಮಾಡಬೇಕು ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಏನೇನು ವಾಪಸ್ ವಾಪಸ್ ಓದಿದ್ದೀರಿ ಕರ್ನಾ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಭಾರತದ ಭೂಗೋಳ ಕರ್ನಾಟಕದ ಭೂಗೋಳ ಪಾಲಿಟಿ ಎಕನಾಮಿ ತುಂಬ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಇವು ಎಲ್ಲರೂ ಇವುಗಳನ್ನ ಕಡ್ಡಾಯವಾಗಿ ಓದ್ತಾರೆ ಕರೆಂಟ್ ಕೆಲವೊಬ್ರು ಬಿಡ್ಬೋದು ಬಟ್ ಇವುಗಳನ್ನ ಯಾರು ಬಿಡೋದಿಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನನಗೆ ಉತ್ತರ ಕೊಡಿ ಈಗ ಎಷ್ಟು ಜನ ಒಂದು ಅಂದಾಜ್ ಹೇಳಿ ನನಗೆ ಎಷ್ಟು ಜನ ಯು ಪಿ ಎಸ್ ಸಿ ಆಸ್ಪಿರೆಂಟ್ಗಳು ಪರ್ಸೆಂಟೇಜ್ನಲ್ಲಿ ಹೇಳಿ ಕೆ ಎಸ್ ಕ್ಲಿಯರ್ ಮಾಡ್ತಾರೆ ಎಷ್ಟು ಜನ ಯು ಪಿ ಎಸ್ ಸಿ ಆಸ್ಪಿರೆಂಟ್ಗಳು ಕೆ ಎಸ್ ಕ್ಲಿಯರ್ ಮಾಡ್ತಾರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಎಷ್ಟು ಜನ ಕ್ಲಿಯರ್ ಮಾಡಿದ್ರು ಗೆಸ್ ಇದೆಯಾ ಗೆಸ್ ಮಾಡ್ತೀರಾ ನೈಂಟಿ ಅಂತ ಇದ್ರಿ ಸೆವೆಂಟಿ ಪರ್ಸೆಂಟ್ ಕನಿಷ್ಠ ಸೆವೆಂಟಿ ಪರ್ಸೆಂಟ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ಗಳೇ ಕೆ ಎಸ್ ಕ್ಲಿಯರ್ ಮಾಡ್ತಾರೆ ಹಾಗಾದರೆ ಯಾಕೆ ಕೆ ಎಸ್ಗೆ ಓದಿರೋರು ಕ್ಲಿಯರ್ ಮಾಡ್ತಾ ಇಲ್ಲ ಕೇವಲ ಮೂವತ್ತು ಪರ್ಸೆಂಟ್ ಮಾಡ್ತಾ ಇದ್ದಾರೆ ಯು ಪಿ ಎಸ್ ಸಿಗೆ ಗೆ ಓದಿರೋರು ಯಾಕೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಯಾಕೆ ಕ್ಲಿಯರ್ ಮಾಡ್ತಾರೆ ಅಂತ ಅಂದರೆ ಓಕೆ ಕಾರಣ ಏನಂತಂದ್ರೆ ಅವ್ರ ಕರೆಂಟ್ ಅಫೇರ್ಸ್ ಬ್ಯಾಂಡ್ ಹತ್ತೋದಿಲ್ಲ ನೀವು ಯಾವುದೇ ಕೆ ಎಸ್ ಐ ಎ ಎಸ್ ಟಾಪರ್ಗಳನ್ನ ನೋಡ್ಕೊಳ್ಳಿ ಐ ಎ ಎಸ್ ಟೀಚರ್ಗಳನ್ನ ಕೇಳ್ಕೊಳ್ಳಿ ಸ್ಟ್ಯಾಟಿಕ್ ಪ್ಲೇಸ್ ವೆರಿ 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 ಇಂಪಾರ್ಟೆಂಟ್ ರೋಲ್ ಓಕೆ ನಮ್ಮ ಐ ಎ ಎಸ್ ನಲ್ಲಿ ನಮ್ಮ ಸರ್ಗಳು ಗಳು ನಮಗೆ ಹೇಳ್ತಾ ಇದ್ರು ಕನಿಷ್ಠ ಅರವತ್ತು ಪ್ರಶ್ನೆಗಳು ಕರೆಕ್ಟ್ ಆಗ್ಬೇಕು ನಿಮ್ದು ಎಂಬತ್ತೈದು ಅಟೆಂಪ್ಟ್ ಮಾಡಿದಾಗ ಬಟ್ ನೀವು ಕೆ ಎಸ್ ನಲ್ಲಿ ನೀವು ಎಂಬತ್ತೈದು ಅಟೆಂಪ್ಟ್ ಮಾಡಿದಾಗ ಕನಿಷ್ಠ ಐವತ್ತೈದು ಕರೆಕ್ಟ್ ಆದರೂ ಕೂಡ ಸಾಕು ಕ್ವಾಲಿಫೈ ಆಗ್ತೀರಿ ನೀವು ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡಿ ಕಾಲ್ಫಾರ್ಮ್ ಮಾಡಿದ್ದಾರೆ ಈಗ ಅಕಸ್ಮಾತ್ ಏನಾದರೂ ಒಂದು ಆರು ತಿಂಗಳಿತ್ತಾ ನಿಮ್ಗೆ ಟೈಮು ಆರು ತಿಂಗಳಿದ್ದರೆ ನಾನು ಓದೋಕೆ ಹೇಳ್ತಿದ್ದೆ ನಮ್ಮ ಕರೆಂಟ್ ಅಫೇರ್ಸ್ ಬಸ್ಟ್ ಈಗ ಅಷ್ಟು ಇಲ್ಲ ಕರ್ನಾಟಕ ಬಜೆಟ್ ಎಕನಾಮಿಕ್ ಸರ್ವೆ ಬೇಕಾದರೆ ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಗೋಳ ಸಾಕು ಕರೆಂಟ್ ಅಫೇರ್ಸ್ ಬೇಡವೇ ಬೇಡ ಇಲ್ಲ ನೀವು ಓದ್ಕೊಂಡು ಬಂದಿದ್ದೀರಿ ನೋಟ್ಸ್ ಮಾಡ್ಕೊಂಡಿದ್ದೀರಿ ರಿವೈಸ್ ಮಾಡಿ ಅದನ್ನು ಪ್ರತಿದಿನ ಒಂದು ಅರ್ಧ ಗಂಟೆ ಅಷ್ಟೇ ಓಕೆ ಸೊ ಈ ಮಾಡಲಲ್ಲಿ ಹೋಗಬೇಕು ಇನ್ನು ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನಾವು ವಿಜನ್ ಐ ಅಲ್ಲಿ ಕ್ಲಾಸಗಳನ್ನು ಮಾಡ್ತಾ ಮಾಡ್ತಾ ಕವರ್ ಮಾಡ್ತಾ ಇದ್ದೀವಿ ನಿಮ್ಗೆ ಅವಾಗಲೇ ನಾನು ಹೇಳಿದ್ದೆ ನಮ್ಮ ಮ್ಯಾಗ್ಝಿನಲ್ಲಿ ಎಷ್ಟು ಮಾರ್ಕ್ಸ್ ಮಾಡಿ ಮಾರ್ಕ್ ಮಾಡಿಸ್ತೀನಿ ಮಾರ್ಕ್ ಮಾಡ್ಕೊಂಡಿರಬೇಕು ಅದನ್ನೇ ಪದೇ ಪದೇ ರಿವಿಷನ್ ಮಾಡ್ತಾ ಇರಬೇಕು ತುಂಬ ಈಸಿ ಇರುತ್ತೆ ಕರೆಂಟ್ ಅಫೇರ್ಸ್ ನೀವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತೀರಿ ಶೃಂಗಸಭೆ ಆಗಿದೆ ಜಿ ಟ್ವೆಂಟಿ ಆಗಿದೆ ಅಲ್ವಾ ಇವೆಲ್ಲ ತುಂಬ ತುಂಬ ಈಸಿ ಈಸಿ ಇರುತ್ತೆ ನೀವು ಒಂದು ಸ್ವಲ್ಪ ಆಕ್ಟಿವ್ ಮೈಂಡ್ ಇಂದ ಅಟೆಂಪ್ ಮಾಡಿದ್ರೆ ಖಂಡಿತವಾಗ್ಲು ಆಗುತ್ತೆ ಕರೆಂಟ್ ಅಫೇರ್ಸ್ ಜಾಸ್ತಿ ಫೋಕಸ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ನಿಮ್ಮದು ಸ್ಟ್ಯಾಟಿಕ್ ಮೇಲೆ ಇರಲಿ ಓಕೆನಾ ಮತ್ತೆ ಇನ್ನು ಇಂಪಾರ್ಟೆಂಟ್ ಥೀಮ್ಸ್ ಅಂತ ಬರುತ್ತೆ ಕೆಲವೊಂದು ಅದರೂ ಕೂಡ ಬಗ್ಗೆ ನಾನು ಹೇಳ್ಕೊಡ್ತೀನಿ ನಿಮಗೆ ಉದಾಹರಣೆಗೆ ಈಗ ಯು ಪಿ ಎಸ್ಸಿನಲ್ಲಿ ಪಾಲಿಟಿನಿಂದ ಯಾವ ಪ್ರಶ್ನೆಗಳು ಬಂದಿರುತ್ತೋ ಸೊ ಅದೇ ಮಾಡೆಲ್ ಕೆಪಿ ಎಸ್ಸಿನಲ್ಲಿ ಕೂಡ ಕೇಳ್ತಾರೆ ಅವು ಕೆಲವೊಂದು ಇಂಪಾರ್ಟೆಂಟ್ ಥೀಮ್ಸ್ ಇದೆ ಉದಾಹರಣೆಗೆ ನನಗೆ ಹೇಳಿ ನೋಡೋಣ ಕಡ್ಡಾಯವಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಕೆ ಎ ಎಸ್ ನಲ್ಲಿ ಅಥವಾ ಐ ಎ ಎಸ್ ನಲ್ಲಿ ಪಾಲಿಟಿನ್ ಇಂದ ಯಾವ ಯಾವ ಚಾಪ್ಟರ್ನಿಂದ ಪ್ರಶ್ನೆಗಳು ಬರಬಹುದು ಹೇಳಿ ನೋಡೋಣ ನನಗೆ ನಿಮಗೆ ಗೊತ್ತಿದೆ ಬಟ್ ಆದರೂ ಕೂಡ ಅದನ್ನು ಬಿಟ್ಟು ನೀವು ಮತ್ತೆ ಯಾವ್ದು ಓದ್ಕೊಂಡು ಕೂತ್ಕೊಳ್ತೀರಿ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಬರುತ್ತೆ ಯಾವ್ದರಿಂದ ಬರುತ್ತೆ ಫಂಡಮೆಂಟಲ್ ರೈಟ್ಸ್ ನಿಂದ ಕಡ್ಡಾಯವಾಗಿ ಬರಬೇಕು ಪಾರ್ಲಿಮೆಂಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಲ್ವಾ ಡಿ ಪಿ ಎಸ್ ಪಿಗಳಿಂದನೂ ಕೂಡ ಬರುತ್ತೆ ಪ್ರಿಯಾಂಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದಾದರೂ ಕಡ್ಡಾಯವಾಗಿ ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ ಮತ್ತೆ ಇದು ಗೊತ್ತಿದೆ ನಿಮಗೆ ನಾನು ಇನ್ ಮುಂದೆ ಈ ಕೆ ಎ ಎಸ್ ಅಂತ ಈಗ ನೋಡಿ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಕೆ ಎಸ್ ರಣತಂತ್ರ ಸ್ಟಾರ್ಟ್ ಮಾಡಿದ್ದೀವಿ ಕೆ ಎಸ್ ರಣಕಾಳೆ ಅಣುವಂಥ ಇನ್ನೊಂದು ಟೆಲಿಗ್ರಾಮ್ ಚಾನಲನ್ನು ಮಾಡೋ ಗ್ರೂಪ್ ಮಾಡೋಣ ಅದರಲ್ಲಿ ನೀವು ಯಾರ್ಯಾರು ಕೆ ಎಸ್ ಸಿ ಸ್ಟಡಿ ಮಾಡ್ತಾ ಇರ್ತೀರಿ ನೀವು ಪ್ರತಿದಿನ ಸ್ಟಡಿ ಟ್ರ್ಯಾಕರ್ ಕಳಿಸ್ತಾ ಹೋಗ್ಬೇಕಿನ್ ಮುಂದೆ ನಿಮ್ಮದು ಬೇರೆನೇ ಐ ಎಸ್ ಮಾಡೋರು ಬೇರೆ ಕೆ ಎಸ್ ಮಾಡೋರು ಬೇರೆನೆ ಓಕೆ ನಿಮ್ಮನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಮತ್ತಿನ್ನೂ ಒಂತ್ರಿ ಕೇಳ್ತೀನಿ ನಿಮಗೆ ಏನಂತ ಅಂದರೆ ಈಗ ಕೆ ಎಸ್ ಅವರು ಕಾಲ್ ಫಾರ್ ಮಾಡಿರೋದ್ರಿಂದ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಮೇ ಐದು ಅಂತ ತಾತ್ಕಾಲಿಕ ಟೈಮಿಂಗನ್ನು ಕೊಟ್ಟಿದ್ದಾರೆ ಹೌದಲ್ವಾ ಸೊ ಈಗ ಒಂದು ಅಂದಾಜ ಕೋಣ ಮೇ ಐದಕ್ಕೆ ಎಕ್ಸಾಮ್ ನಡೀತಾ ಇದೆ ಸರಿನಾ ಅಕಸ್ಮಾತ್ ಎಕ್ಸಾಮ್ ಮುಂದಕ್ಕೆ ಹೋಯಿತು ಅಕಸ್ಮಾತ್ ಎಕ್ಸಾಮ್ ಮುಂದಕ್ಕೆ ಹೋಯಿತು ಹೇಗೆ ಏನು ಮಾಡೋದು ಈಗ ಸೊ ನೋಡಿ ಈಗ ನಾನು ಹೇಳಿರೋ ಹಾಗೆ ನಿಮಗೆ ಐವತ್ತೇಳು ದಿನ ಉಳಿದಿದೆ ಅಂತ ಇದೆ ಐವತ್ತೈದು ದಿನ ಉಳಿದಿದೆ ಅಂತ ಅನ್ಕೊಳ್ಳೋಣ ನಾವೇನು ಮಾಡೋಣ ಈ ಐವತ್ತೈದು ದಿನವನ್ನ ಡಿವೈಡ್ ಮಾಡೋಣ ಎಷ್ಟು ವಿಭಾಗಗಳಲ್ಲಿ ಡಿವೈಡ್ ಮಾಡೋಣ ಎರಡೇ ವಿಭಾಗಗಳಲ್ಲಿ ಡಿವೈಡ್ ಮಾಡೋಣ ನಲವತ್ತೊಂದು ಹದಿನೈದು ಒಂದು ಓಕೆ ನಲವತ್ತೊಂದು ಹದಿನೈದು ಒಂದು ಈ ನಲವತ್ತೇನಿದೆಯಲ್ಲ ಈ ನಲವತ್ತು ದಿನಗಳಲ್ಲಿ ಫಸ್ಟ್ ರೌಂಡ್ ರಿವಿಷನ್ ಆಗ್ಬೇಕು ನಿಮ್ಮದು ನಾನು ಹೇಳ್ ನಾ ಹೇಳ್ತಾ ಇರೋದನ್ನು ಬರ್ಕೊಳ್ಬೇಕು ನೀವು ಅಥವಾ ವೀಡಿಯೋ ಆಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ನಾನು ಬರ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಸ್ಟ್ ರಿವಿಷನ್ ನಲವತ್ತು ದಿನಗಳಲ್ಲಿ ಮುಗಿಬೇಕು ಯಾವ್ದು ಮುಗಿಬೇಕು ನೀವು ಇಲ್ಲಿವರೆಗೂ ಏನೇನು ಪರ್ಫೆಕ್ಟ್ ಮಾಡಿದ್ರಿ ಅದೆಲ್ಲ ಮಾಡ್ತಾ ಹೋಗ್ಬೇಕು ಪ್ರತಿದಿನ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿಮ್ಮ ರಿವಿಷನ್ ಆಗ್ತಾ ಇರಬೇಕು ಸ್ಟಡಿ ಆಗ್ತಾ ಇರಬೇಕು ಇಲ್ಲ ಇದನ್ನು ಮೀರಿ ಹೋಗ್ತೀರಿ ಒಂಬತ್ತರಿಂದ ಹತ್ತು ಗಂಟೆ ವೆರಿ ಗುಡ್ ದಟ್ ಈಸ್ ಆಲ್ಸೋ ವೆರಿ ಗುಡ್ ಏಳರಿಂದ ಎಂಟು ಗಂಟೆ ಕಡ್ಡಾಯವಾಗಿ ಸಿನ್ಸಿಯರಾಗಿ ಪ್ರತಿದಿನ ಹೋದರೂ ಕೂಡ ಆಗುತ್ತೆ ಓಕೆ ಇನ್ನು ಹದಿನೈದುದೇನಿದೆಯಲ್ಲ ಹದಿನೈದು ಇದು ಸೆಕೆಂಡ್ ರಿವಿಷನ್ ಅಂತ ಈಗ ಇಟ್ಕೊಳ್ಳೋಣ ಬಟ್ ಎಕ್ಸಾಮ್ ಸಮೀಪ ಬಂದ ಹಾಗೆ ಅವ್ರು ಇದನ್ನು ಸ್ಕಿಪ್ ಮಾಡ್ತಾರೆ ಮತ್ತೆ ಮುಂದಕ್ಕೆ ಹಾಕ್ತಾರೆ ಸೊ ಎಷ್ಟು ದಿನ ಗ್ಯಾಪ್ ಕೊಡ್ತಾರಲ್ಲ ನಿಮಗೆ ಅದನ್ನು ಡಿವೈಡ್ ಮಾಡೋಣ ಎರಡು ಡಿವೈಡ್ ಮಾಡಿ ಸೊ ಆಗ ಮತ್ತೊಂದು ರಿವಿಷನ್ ಮತ್ತೊಂದು ರಿವಿಷನು ಒಟ್ಟು ಮೂರು ರಿವಿಷನ್ ಆಗುತ್ತೆ ನಮ್ಮ ಅಂದಾಜಿನ ಪ್ರಕಾರ ಬರೀ ಎರಡು ತಿಂಗಳಲ್ಲಿ ಯಾರಿಗಾದರೂ ಕಷ್ಟ ಆಗುತ್ತೆ ಕಡ್ಡಾಯವಾಗಿ ಅವರು ಅದನ್ನು ಮುಂದಕ್ಕೆ ಹಾಕಿ ಹಾಕ್ತಾರೆ ಕನಿಷ್ಠ ಒಂದೇ ಒಂದು ತಿಂಗಳು ಗ್ಯಾಪ್ ಕೊಟ್ಟರು ಕೂಡ ಮತ್ತೆ ನಾವಿನ್ನು ಹದಿನೈದು ಪ್ಲಸ್ ಮೂವತ್ತು ಸೊ ಅದನ್ನು ಮತ್ತೆ ಮೂವತ್ತು ಪ್ಲಸ್ ಹದಿನೈದು ಮಾಡ್ಕೊಳ್ಳೋಣ ಮೊ ನಲವತ್ತು ದಿನದಲ್ಲಿ ಮೊದಲ ರಿವಿಷನ್ ಮಾಡಿದ್ರಿ ಮೂವತ್ತು ದಿನದಲ್ಲಿ ಸೆಕೆಂಡ್ ರಿವಿಷನ್ ಆಗುತ್ತೆ ಕೊನೆಯ ಹದಿನೈದು ದಿನಗಳಲ್ಲಿ ಮೂರನೇ ರಿವಿಷನ್ ಆಗುತ್ತೆ ಮೂರು ಸಾರಿ ಒಂದು ಮತ್ತೆ ಏನು ಮಾಡಬೇಕು ಪ್ರತಿಯೊಂದು ಸಬ್ಜೆಕ್ಟನ್ನು ಓದುವಾಗಲೂ ಅವತ್ತಿಂದ ಅವತ್ತೇ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು ಹೇಗೆ ಪರ್ಫೆಕ್ಟ್ ಮಾಡಬೇಕು ಓದೋದು ಹೇಗೆ ಅಂತ ಹೇಳಿದ್ದೀವಿ ನೋಟ್ಸ್ ಮಾಡೋದು ಹೇಗೆ ಅಂತ ಹೇಳಿದ್ದೀವಿ ಫೈನ್ಮ್ಯಾನ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀವಿ ರಿವಿಷನ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀವಿ ಈ ಮೆಥಡ್ಗಳನ್ನ ಫಾಲೋ ಮಾಡ್ತಾ ಇರಬೇಕು ಖಂಡಿತವಾಗ್ಲೂ ಆಗುತ್ತೆ ಓಕೆ ಸೊ ಈ ಮೆಥೆಡ್ಗಳನ್ನ ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ ಸೊ ನನಗೆ ಹೇಳಿ ಮೂರು ಸಾರಿ ಒಂದು ಸಬ್ಜೆಕ್ಟ್ನ ರಿವಿಷನ್ ಮಾಡಿದಾಗ ನಿಮಗೆ ನೆನಪು ಉಳಿಯುತ್ತೋ ಇಲ್ವೋ ಮೂರು ಸಾರಿ ಸಬ್ಜೆಕ್ಟ್ಗಳನ್ನ ರಿವೈಸ್ ಮಾಡಿದಾಗ ನೆನಪು ಉಳಿಯುತ್ತೋ ಇಲ್ವೋ ನೀವು ನನಗೆ ಹೇಳ್ಬೇಕು ಅರ್ಥ ಆಯ್ತಾ ಇದು ಬಜೆಟ್ ಕಾಪರೇಜ್ನ ಕೋರ್ಸ್ ಇದೆ ನೀವು ಬೇಕಾದ್ರೆ ಅದನ್ನು ಈಗಲೇ ತೊಗೊಳ್ಬೇಡಿ ನನ್ನ ಪ್ರಕಾರ ಒಂದು ಇನ್ನೆರಡು ದಿನ ವೆಯ್ಟ್ ಮಾಡಿ ನಾಳೆ ನಾನು ಹೇಳ್ಕೊಟ್ಟರು ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನಿಮಗೆ ಟೈಮ್ ಸಿಗುತ್ತಾ ಪ್ರತಿದಿನ ಒಂದರಿಂದ ಎರಡು ಗಂಟೆ ಸ್ಟಡಿ ಮಾಡೋಕ್ಕೆ ಈ ಕೋರ್ಸನ್ನು ತೊಗೊಳ್ಳಿ ಮೂರು ಸಾವಿರ ರೂಪಾಯಿ ಇದೆ ತುಂಬ ಕಡಿಮೆ ಇದೆ ನಿಮಗೆ ಕರ್ನಾಟಕ ರಿಲೇಟಿವ್ ಕಂಟೆಂಟ್ ಎಲ್ಲ ಸಿಗುತ್ತೆ ಅಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ ಮೊದಲು ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಗೋಳ ಮುಗಿಸ್ಕೊಳ್ಳಿ ಆಮೇಲೆ ನಿಮಗೆ ಟೈಮ್ ಸಿಕ್ಕರೆ ಬಜೆಟ್ ಮಾಡ್ಕೊಳ್ಳಿ ಬಜೆಟ್ ನಂತರ ಲಾಸ್ಟ್ ಪ್ರಿಫರೆನ್ಸ್ ಕರೆಂಟ್ ಅಫೇರ್ಸ್ಗೆ ಕೊಟ್ಕೊಳ್ಳಿ ಇದನ್ನು ನಾನು ಇಲ್ಲ ಕೆ ಎಸ್ ಕ್ಲಿಯರ್ ಮಾಡಿ ಏಜ್ನಲ್ಲಿ ಟೀಚಿಂಗ್ ಮಾಡ್ತಾ ಇರುವಂಥ ಸರ್ಗಳು ಕೂಡ ಹೇಳ್ತಾ ಇದ್ರು ಇದನ್ನ ಈಗಾಗಲೇ ಕೆ ಎಸ್ ಕ್ಲಿಯರ್ ಮಾಡಿರುವಂತಹ ಟಾಪರ್ಗಳು ಬಹಳ ಟಾಪರ್ಗಳು ಟಾಕ್ ಕೇಳಿದೆ ನಾನು ಅವರು ಕೂಡ ಅದನ್ನೇ ಹೇಳಿದ್ರು ಸ್ಟ್ಯಾಟಿಕ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ವೆದರ್ ಇಟ್ ಮೇ ಬಿ ಪ್ರಿಲಿಮ್ಸ್ ಆರ್ ಇಟ್ ಮೇ ಬಿ ಮೇನ್ಸ್ ಓಕೆ ಅಷ್ಟೊತ್ತಿಗೆ ಮೇನ್ಸ್ ನೋಟ್ಸ್ ಎಲ್ಲ ರೆಡಿ ಆಗಿರುತ್ತೆ ಜೂನಲ್ಲಿ ನಾವು ಅದ್ರ ಬಗ್ಗೆ ನಿಮಗೆ ಹೇಳ್ಕೊಳ್ಳಿ ಕಾಂಡ್ ಮಾಡಿ ಆರಾಮ ಮಾಡ್ತೀವಿ ಅದ್ರ ಶಾರ್ಟ್ ನೋಟ್ಸ್ ನಾವೇ ಮಾಡ್ಕೊಡ್ತೀವಿ ನಿಮಗೆ ಓಕೆ ಸೊ ಮೂರು ಮೂರು ಸಾರಿ ರಿವಿಷನ್ ಆಗಬೇಕು ಮಾಡಬೇಕು ಮಾಡ್ತೀರಿ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಓಕೆ ಮತ್ತೆ ಗಾಬರಿ ಆಗಬೇಡಿ ಒಂದೊಂದು ಯಾವುದೋ ಸಬ್ಜೆಕ್ಟ್ ಮುಗಿಸಿರಲ್ಲ ನೀವು ಸೊ ಗಾಬರಿ ಆಗಬೇಡಿ ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಅನ್ಸುತ್ತೋ ಅದನ್ನು ನೀವು ಮಾಡ್ಕೊಳ್ಬೇಕು ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಿ ಈಗ ನೆಕ್ಸ್ಟ್ ಪೇಪರ್ ಒನ್ದಂತೂ ಮುಗೀತು ನಾನು ಪೇಪರ್ ಒನ್ದು ಏನು ಹೇಳಿದೆ ನಿಮಗೆ ಕನಿಷ್ಠ ಈಗಲೇ ನೀವು ಎಲ್ಲಿ ಯಾವ ಲೆವೆಲ್ಗೆ ರೆಡಿ ಇದ್ದೀರಿ ಅಂದರೆ ಈಗಲೇ ನಿಮಗೆ ಪೇಪರ್ ಕೊಟ್ಟರೆ ನೀವು ಕನಿಷ್ಠ ಎಪ್ಪತ್ತು ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡ್ತೀರಿ ಕರೆಕ್ಟ್ ಆಗೋದು ಬಿಡೋದು ಎರಡನೇ ಮಾತು ಕನಿಷ್ಠ ಎಪ್ಪತ್ತು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ತೀರಿ ಇನ್ನು ಇದನ್ನು ನಾವು ಹದಿನೈದು ಜಾಸ್ತಿ ಮಾಡ್ಕೊಳ್ಬೇಕು ಸೊ ಎಂಬತ್ತೈದು ಅಟೆಂಪ್ಟ್ ಮಾಡೋ ರೀತಿಯಲ್ಲಿ ಮಾಡಿಕೊಂಡು ಅರವತ್ತಾದರೂ ಕನಿಷ್ಠ ಕರೆಕ್ಟ್ ಆಗೋ ಪ್ರಯತ್ನ ಪಡಬೇಕು ಐವತ್ತಾದರೂ ಕೂಡ ನಡೆಯುತ್ತೆ ಯಾಕಂದರೆ ತುಂಬ ಪೋಸ್ಟ್ಗಳಿವೆ ಮುನ್ನೂರ ಎಂಬತ್ತೈದು ಪೋಸ್ಟ್ ಕೇಳಿದ್ರೆ ರೀಸೆಂಟ್ಲಿ ಯಾವತ್ತಾದರೂ ಕೇಳಿದ್ರೆ ರೀಸೆಂಟ್ಲಿ ಇಷ್ಟು ಪೋಸ್ಟ್ಗಳನ್ನ ಯಾವತ್ತಾದರೂ ಕರೆದಿದ್ದಾರೆ ಕೆ ಪಿ ಸಿನಲ್ಲಿ ಬಹುಶಃ ಇಲ್ಲ ಅಲ್ವಾ ಹ್ಞೂ ಬಹುಶಃ ಇದೊಂದು ದಶಕದ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಸಂಸ್ಥೆಗಳವರು ಐ ಎ ಎಸ್ ಬಾಬಾನಲ್ಲಿ ಹೇಳ್ತಾ ಇದ್ರು ದಶಕದಲ್ಲೇ ಇದೊಂದು ದೊಡ್ಡ ಮೈಲುಗಲ್ಲು ಅಂತ ಹೇಳಿ ಅಲ್ವಾ ಸೊ ತುಂಬ ಪೋಸ್ಟ್ಗಳಿರೋದ್ರಿಂದ ನಿಮಗೆ ತುಂಬ ದೊಡ್ಡ ಅವಕಾಶ ಇದೆ ಗಾಬರಿ ಆಗ್ಬಿಡಿ ರಿಲ್ಯಾಕ್ಸ್ ಆಗಿರಿ ಕೂಲ್ ಆಗಿರಿ ಓಕೆ ಆಗ ಪ್ರಯತ್ನ ಪಡೋದು ನಿರಂತರವಾಗಿ ಸ್ಟಡಿ ಟ್ರ್ಯಾಕರ್ ಫಾಲೋ ಮಾಡ್ತಾ ಇರೋದು ಸ್ಟಡಿ ಟ್ರ್ಯಾಕರ್ ನಿಮಗೆ ಆತ್ಮವಿಶ್ವಾಸ ತುಂಬುತ್ತೆ ನಾನು ಅದನ್ನು ಯಾಕೆ ಫಾಲೋ ಮಾಡಿ ಅಂತ ಹೇಳ್ತೀನಿ ಅಂದರೆ ನೀವು ಪ್ರತಿದಿನ ಏನು ಮಾಡ್ತಾ ಇದ್ದೀರಿ ಅಂತ ಇದ್ದರೆ ಅದು ನಿಮಗೆ ಅಲರ್ಟ್ ಮಾಡ್ತಾ ಇರುತ್ತೆ ನೋಡಪ್ಪ ಇವತ್ತು ಕಡಿಮೆ ಮಾಡಿದೆ ಸ್ವಲ್ಪ ಜಾಸ್ತಿ ಮಾಡು ಕಡಿಮೆ ಮಾಡಿದೆ ಸ್ವಲ್ಪ ಜಾಸ್ತಿ ಮಾಡು ಈ ಮಾಡಲ್ನ ಹೋಗ್ತಾ ಇರಬೇಕು ಹಾಗೆಯೇ ನಿಮ್ಮ ಮಲಗುವಂಥ ಟೈಮು ಮತ್ತು ಏಳುವಂಥ ಟೈಮ್ ಫಿಕ್ಸ್ ಆಗಿರಬೇಕು ಓಕೆ ಅದನ್ನು ಏರ್ಪೇರ್ ಮಾಡ್ಕೊಳ್ಬೇಡಿ ಓಕೆ ಈಗ ಒಂದನೇ ಪೇಪರ್ ಬಗ್ಗೆ ಹೇಳಿದೆ ತುಂಬ ಈಸಿ ಇದೆ ಮಾಡ್ತೀರಿ ಅಲ್ವಾ ಅರ್ಥ ಆಯಿತಾ ಒಂದನೇ ಪೇಪರ್ ಬಗ್ಗೆ ಒಂದನೇ ಪೇಪರ್ ಬಗ್ಗೆ ಅರ್ಥ ಆಯಿತಾ ನಿಮಗೆ ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ ನನಗೆ ವೆರಿ ಗುಡ್ ಸರಿ ಈಗ ನೆಕ್ಸ್ಟ್ ಎರಡನೇ ಪೇಪರ್ಗೆ ಬರೋಣ ಇಲ್ಲಿ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವು ನಿಮಗೆ ಈಗಾಗಲೇ ನೋಟ್ಸ್ ಕೊಟ್ಟಿದ್ದೀವಿ ಕ್ಲಾಸ್ ಕೂಡ ಆಗಿದೆ ಅದರಲ್ಲಿ ಮಾರ್ಕ್ ಕೂಡ ಮಾಡಿಸಿದ್ದಾರೆ ಮೇಡಮ್ ನಾನೇ ಮಾರ್ಕ್ ಕೊಟ್ಟಿದ್ದೆ ಮಾರ್ಕ್ ಮಾಡಿ ಕೊಟ್ಟಿದ್ದೆ ಅದನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅದನ್ನು ರಿವಿಷನ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಕರ್ನಾಟಕ ಸರ್ಕಾರದ ಪುಸ್ತಕ ಇವೆ ಏಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ಈ ಪುಸ್ತಕಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಸರ್ ಹೇಗೆ ಗೊತ್ತಾಗುತ್ತೆ ಹೇಳಿ ನೋಡೋಣ ಇಂಪಾರ್ಟೆಂಟ್ ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಈಗ ನಾನು ಓದಿ ಅಂತ ಹೇಳ್ತೀನಿ ನಿಮಗೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಸೈನ್ಸ್ ಪುಸ್ತಕ ಓದಿ ಅಂತ ಹೇಳಿಬಿಟ್ಟೆ ನಾನು ಹೋಗ್ಬಿಟ್ಟೆ ಇಲ್ಲಿಂದ ನೀವು ಪುಸ್ತಕ ತೊಗೊಳ್ತೀರಿ ಏನು ಮಾಡ್ತೀರಾ ಆಮೇಲೆ ನಾನು ಹೇಳೋದು ಇಲ್ಲಿ ಹೋಗೋದಾಗಬಾರ್ದು ನೀವು ನೋಡಿ ತುಂಬಾ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಕಡಿಮೆ ಇದೆ ಸಮಯ ವೆರಿ ಗುಡ್ ವೆರಿ ಗುಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡ್ಕೊಳ್ಬೇಕು ಸೈನ್ಸಿಂದ ಏನೇನು ಕೇಳ್ತಾ ಇದ್ರೆ ಒಂದು ಪಿ ಎಸ್ ಎ ಎಕ್ಸಾಮ್ ಇರ್ಬೋದು ನಿಮ್ಮ ಹತ್ರ ಯಾವುದೋ ಒಂದು ಎಫ್ ಡಿ ಇರ್ಬೋದು ಈ ಸೈನ್ಸ್ ಯಾವ ಭಾಗದಿಂದ ಕೇಳಿದ್ದಾರೆ ಪ್ರಶ್ನೆಗಳನ್ನು ಸೊ ಅದೇ ಭಾಗದ ಅಕ್ಕಪಕ್ಕದಲ್ಲೇ ಬರುತ್ತೆ ಅವೇ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಸೊ ಅಷ್ಟನ್ನೇ ಓದೋದು ಒಂದು ನೂರು ರೋಗ ಇದೆ ಅಂದರೆ ನೂರು ರೋಗನ ಓದ್ತಾ ಓದ್ಕೊಳ್ಬಾರ್ದು ರೋಗ ಯಾವುದು ಓದ್ಕೊಳ್ಬೇಕು ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರುತ್ತೆ ಯಾವುದಾದ್ರೂ ಒಂದು ರೋಗ ಅದ್ರ ಬಗ್ಗೆ ಓದ್ಕೊಂಡಿರಬೇಕು ಈಗ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವು ಕೊಟ್ಟಿದ್ದೀವಿ ನಿಮಗೆ ಅದರೊಂದು ಎರಡು ನೂರು ಮುನ್ನೂರು ರೋಗಗಳಿವೆ ಓದಬೇಡಿ ಅಷ್ಟೆಲ್ಲ ಓದಲೇಬೇಡಿ ಬಟ್ ಆ ರೋಗಗಳ ರಿಲೇಟೆಡ್ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡಿರುತ್ತೆ ಬಹುಶಃ ನೈನ್ ನೈಂಟಿ ನೈಂಟಿ ಅಂತ ಅವ್ನ ಏನು ಏನೋ ಇದೆ ಏಡ್ಸ್ ಬಗ್ಗೆ ಅಲ್ವಾ ಸೊ ಇಂತಹ ಸ್ಕೀಮ್ಗಳ ಬಗ್ಗೆ ಓದ್ಕೊಳ್ಳಿ ಎರಡು ನೂರು ಮುನ್ನೂರು ರೋಗಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಹೋಗಬೇಡಿ ಬರ್ಡನ್ ಆಗುತ್ತೆ ನಿಮಗೆ ಓಕೆ ಸೊ ಸೈನ್ಸ್ನಿಂದ ಒಂದು ಹದಿನೈದು ಪ್ರಶ್ನೆಗಳು ಬರುತ್ತೆ ಇದರಲ್ಲಿ ಈಗಾಗಲೇ ಒಂದು ಹತ್ತು ಪ್ರಶ್ನೆಗಳನ್ನಾದರೂ ಕನಿಷ್ಠ ಕವರ್ ಮಾಡೋ ರೀತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀವಿ ಇನ್ನು ಎನ್ವೈರಮೆಂಟ್ ಕನಿಷ್ಠ ಹದಿನೈದು ಪ್ರಶ್ನೆಗಳು ಬಂದೇ ಬರುತ್ತೆ ಕರೆಂಟ್ ಅಫೇರ್ಸ್ ಇಂದಾದರೂ ಇರಬಹುದು ಮಿಕ್ಸ್ ಆಗಿ ಅದರಲ್ಲಿ ಸ್ಯಾಟಿಕ್ ನಿಂದಾದರೂ ಇರಬಹುದು ತುಂಬ ಚೆನ್ನಾಗಿ ಆಗಿದೆ ಅದರಲ್ಲಿ ಪ್ರಾಣಿಗಳ ಬಗ್ಗೆನೂ ಕೂಡ ಅವರು ಕೇಳಬಹುದು ಅಕಸ್ಮಾತ್ ಪ್ರಾಣಿಗಳ ಬಗ್ಗೆ ಕೇಳಿದ್ರೆ ಕರೆಂಟ್ ಅಫೇರ್ಸ್ನಲ್ಲಿ ಕವರ್ ಆಗಿರುವಂಥ ಪ್ರಾಣಿನೇ ಇರುತ್ತೆ ಅದು ಯಾವುದಾದ್ರೂ ಒಂದು ಓಕೆ ಅಥವಾ ಯು ಪಿ ಎಸ್ ಸಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೇಳಿರುವಂಥ ಪ್ರಶ್ನೆನೇ ಇರುತ್ತೆ ಅದಕ್ಕೋಸ್ಕರ ಅವುಗಳನ್ನ ನೋಡ್ತಾ ಇರಿ ಕಡ್ಡಾಯವಾಗಿ ಸೊ ಅಲ್ಲಿಂದ ಒಂದು ಹದಿನೈದನ ನೀವು ಅಟೆಂಪ್ಟ್ ಮಾಡ್ತೀರಿ ಇನ್ನು ಮೆಂಟಲ್ ಎಬಿಲಿಟಿ ಮೂವತ್ತಿದೆ ಸೊ ಇದನ್ನು ತುಂಬ ನೀಟಾಗಿ ನಿಧಾನವಾಗಿ ಇರಣ ಸರ್ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ ಅವುಗಳನ್ನೇ ರಿವಿಷನ್ ಮಾಡ್ಕೊಳ್ಳಿ ಚೆನ್ನಾಗಿ ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ನೀವು ನಂಬರ್ ಸಿಸ್ಟಮ್ಗೆ ಕೊಡಿ ಆಮೇಲೆ ರೀಸನಿಂಗ್ ರೀಸನಿಂಗ್ ಕೊಡಿ ಸೊ ಇವೆರಡನ್ನು ಮುಗಿಸ್ಕೊಳ್ಳಿ ಆಮೇಲೆ ವರ್ಕ್ ಆ್ಯಂಡ್ ಟೈಮ್ ಇರ್ಬೋದು ಮತ್ತು ಉಳಿದಿರುವಂಥ ಟಾಪಿಕ್ಗಳು ಬರುತ್ತಲ್ಲ ಸಿಸ್ಟರ್ನು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅವನ್ನೆಲ್ಲ ಮಾಡ್ಕೊಳ್ಳಿ ಓಕೆ ಪ್ರತಿದಿನ ಮೆಂಟಲ್ ಎಬಿಲಿಟಿಗೂ ಕೂಡ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಟೈಮ್ ಕೊಡ್ತಾ ಹೋಗಿ ಮ್ಯಾಥ್ಸ್ನು ಕೂಡ ಓದಿ ಬೆರಳಿಡಿಯಲ್ಲಿ ಇದಾದ ನಂತರ ಈ ಸ್ಟೆಪ್ ಹೇಗೆ ಬಂತು ಇದಾದ ನಂತರ ಈ ಸ್ಟೆಪ್ ಹೇಗೆ ಬಂತು ಕನಿಷ್ಠ ಎರಡು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಮ್ಯಾಥ್ಸನ್ನು ಮ್ಯಾಥ್ಸ್ ಮತ್ತು ಒಂದು ಮ್ಯಾಥ್ಸು ಒಂದು ರೀಸನಿಂಗ್ ಅಂದರೆ ನಿಮ್ಮ ಮೈಂಡ್ ರೂಢಿ ಆಗಬೇಕಲ್ವಾ ಮಗ್ಗಿಗಳೆಲ್ಲ ನಿಮಗೆ ಬರಬೇಕಲ್ವಾ ಎಕ್ಸಾಮ್ನಲ್ಲಿ ಸ್ಪೀಡಾಗಿ ಸೊ ಅದಕ್ಕೋಸ್ಕರ ಕಾಂಪ್ರಹೆನ್ಷನ್ ಇರುತ್ತಾ ಕೆ ಎಸ್ನಲ್ಲಿ ಕೆ ಎಸ್ನಲ್ಲಿ ಕಾಂಪ್ರಹೆನ್ಷನ್ ಇರುತ್ತಾ ನಿಮಗೆ ನೋಡಿದ್ದೀರಾ ಪೇಪರ್ನ ಪೇಪರ್ ಟೂನಲ್ಲಿ ಕಾಂಪ್ರಹೆನ್ಷನ್ ಇರುತ್ತಾ ಕೇಳಬಹುದು ಕೇಳ್ದೇನೂ ಇರಬಹುದು ಅಕಸ್ಮಾತ್ ಕೇಳಿದರು ಅಂದರೆ ಅದೆಲ್ಲ ಕನ್ನಡದಲ್ಲೇ ಇರುತ್ತೆ ಇಂಗ್ಲೀಷ್ನಾಗ ಓದಬೇಡಿ ಕನ್ನಡದಲ್ಲೇ ಓದ್ಕೊಳ್ಳಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಈಗಾಗಲೇ ಕಾಂಪ್ರೆನ್ಷನ್ ಕ್ಲಾಸ್ಗಳನ್ನು ಮಾಡಿದ್ದೀನಿ ಅದರಲ್ಲಿ ಎಲ್ಲ ಟಾಪಿಕ್ಗಳು ಕವರ್ ಆಗಿವೆ ಆ ಒಂದು ಪದಕ್ಕೆ ಕನ್ನಡದಲ್ಲಿ ಏನಂತಾರೆ ನೋಡ್ಕೊಳ್ಳಿ ಈಗ ಅವರು ನಾವೇನಂತ ಕರೆದಿದ್ವಿ ಅಲ್ಲಿ ಇನ್ಫರೆನ್ಸ್ ಕನ್ನಡದಲ್ಲಿ ಏನಂತಾರೆ ನೀವು ಅಲ್ಲಿ ನೋಡೋದು ಪ್ರಶ್ನೆಗಳ ಇಂಗ್ಲೀಷ್ನಲ್ಲಿ ಏನು ಕೇಳಿದ್ದಾರೆ ಅವರು ನಾನು ಕ್ಲಾಸ್ನಲ್ಲಿ ಹೇಳಿರನ್ನ ನೆನಪಾ ಮಾಡ್ಕೊಳ್ಳೋದು ಬೇಕಾದರೆ ಇನ್ನೊಂದು ಸಾರಿ ಆ ಕ್ಲಾಸ್ಗಳನ್ನ ಕಾಂಪ್ರೆನ್ಷನ್ ಕ್ಲಾಸಸ್ ಎಲ್ಲ ಸೇರಿಸಿದ್ರೆ ಒಂದು ಆರು ಗಂಟೆ ಇರಬಹುದು ಅದು ನೋಡಿ ನೀವು ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಿದ್ರೆ ಮೂರು ಗಂಟೆಯಲ್ಲಿ ಮುಗಿದೋಗುತ್ತೆ ನಿಮ್ಮ ಕೈಯಾರು ಹ್ಯಾಂಡ್ ನೋಟ್ಸ್ ಮಾಡ್ಕೊಳ್ಳಿ ಶಾರ್ಟ್ ಆಗೋದನ್ನು ಸೊ ಇನ್ಫರೆನ್ಸ್ ಅಂದರೆ ಇದು ಮತ್ತು ಅಸರ್ಷನ್ ಅಂದರೆ ಇದು ರೀಸನಿಂಗ್ ಅಂದರೆ ಇದು ಈ ರೀತಿ ನೀವು ಅದನ್ನು ಶಾರ್ಟಾಗಿ ಮಾಡಿಕೊಂಡ್ರೆ ಅದೇನಾಗುತ್ತೆ ಅಟೆಂಪ್ಟ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಸೊ ಈ ಮೂವತ್ತು ಕ್ವಶನ್ಗಳಲ್ಲಿ ಕನಿಷ್ಠ ಇಪ್ಪತ್ತೈದಾದರೂ ನೀವು ಕರೆಕ್ಟ್ ಮಾಡಬೇಕು ಸೊ ಇಲ್ಲಿ ಬಂದರೆ ಮೂವತ್ತೈದು ಒಂದು ಹದಿನೈದು ಒಂದು ಹತ್ತು ಒಂದು ಐವತ್ತೈದು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡೋಕೆ ಈಗ ರೆಡಿ ಇದ್ದೀರಿ ಓಕೆ ಅದು ಎಲ್ಲಿ ಇಲ್ಲಿಂದ ಇದು ಸೈನ್ಸ್ ನೀವು ಹೈಸ್ಕೂಲ್ ಓದಿದರೆ ಅದನ್ನು ಕೂಡ ಆಗುತ್ತೆ ಅದು ಸೊ ಕೆ ಎರಡನೇ ಪೇಪರಲ್ಲೂ ಕೂಡ ನೀವು ಈಗಾಗಲೇ ಅರವತ್ತರಷ್ಟು ರೆಡಿ ಇದ್ದೀರಿ ಓಕೆ ಸೊ ಇನ್ನು ನೆಕ್ಸ್ಟ್ ಉಳಿದಿರೋದು ಇದರಲ್ಲಿ ಏನೇನು ಉಳಿದಿದೆ ಅಂತ ಬಂದಾಗ ಹೇಳ್ತಾ ಇದ್ದೀರಿ ಲಾಸ್ಟ್ ಟೈಮು ಕರ್ನಾಟಕ ರಿಲೇಟೆಡ್ ನಲವತ್ತು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ಇದೀರಿ ನೋಡಿ ಬ ನಮಗೆ ನಮ್ಮ ಟಾರ್ಗೆಟ್ ಇರೋದು ಎಂಬತ್ತೈದು ಪ್ರಶ್ನೆಗಳು ನೂರು ಪ್ರಶ್ನೆಗಳು ಅಲ್ವೇ ಅಲ್ಲ ನಮ್ಮ ಟಾರ್ಗೆಟ್ ಎಂಬತ್ತೈದು ಪ್ರಶ್ನೆಗಳು ಅದರಲ್ಲೂ ಅರವತ್ತು ಪ್ರಶ್ನೆಗಳು ಕರೆಕ್ಟ್ ಆದರೆ ಸಾಕು ನಮಗೆ ಓಕೆ ಸೊ ಇದರಲ್ಲಿ ನಲವತ್ತೇನಿದೆಯಲ್ಲ ಇದರಲ್ಲಿ ಇಪ್ಪತ್ತು ಕರೆಕ್ಟ್ ಆದರೂ ಕೂಡ ಸಾಕು ಬರೀ ಇಪ್ಪತ್ತು ಬಂದರೂ ಕೂಡ ಸಾಕು ನಿಮಗೆ ಹದಿನೈದು ಕರೆಕ್ಟ್ ಆದರೂ ಕೂಡ ಸಾಕು ಸೊ ಎಲ್ಲಿಂದ ಕೇಳ್ಬೋದು ಬಜೆಟ್ ಓದಿ ಅಂತ ಹೇಳಿದೆ ಅಥವಾ ಕೋರ್ಸ್ ಕಾಪರ್ ನವರ ಕೋರ್ಸ್ ಜಾಯಿನ್ ಆಗಿ ಅಂತ ಹೇಳಿದ್ದೀನಿ ಸ್ಕೀಮ್ಗಳ ಬಗ್ಗೆ ಕೇಳ್ತಾರೆ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಬಜೆಟ್ನಲ್ಲಿ ಸರ್ಕಾರ ಹೊಸ ಹೊಸ ಸ್ಕೀಮ್ಗಳನ್ನು ಜಾರಿಗೆ ತಂದಿರುತ್ತೆ ಸೊ ಅದನ್ನು ಕೇಳ್ತಾರೆ ಅವಾರ್ಡ್ ಗಣ ಇತ್ತೀಚೆಗೆ ಯಾರಾದರೂ ಪ್ರಶಸ್ತಿಗಳನ್ನು ತೆಗೆ ತೆಗೆದುಕೊಂಡಿರ್ತಾರೆ ನೋಡಿ ಅವುಗಳ ಬಗ್ಗೆ ಕೇಳ್ತಾರೆ ಇನ್ನು ಯಾವುದಾದ್ರೂ ಫೇಮಸ್ ಪರ್ಸ್ನಾಲಿಟಿಗಳು ಅವ್ರಿಗೇನಾದರೂ ಒಂದು ಪ್ರಶಸ್ತಿ ಬಂದಿರುತ್ತೆ ಅಥವಾ ಅವರು ಮರಣ ಹೊಂದಿರ್ತಾರೆ ಅಲ್ವಾ ಅವರುಗಳ ಬಗ್ಗೆ ಕೇಳ್ತಾರೆ ಇನ್ನು ರ್ಯಾಂಕಿಂಗ್ ಯಾವುದಾದ್ರೂ ಸಂಸ್ಥೆ ಒಂದು ಏನಾದರೂ ಸರ್ವೆ ಮಾಡಿರುತ್ತೆ ಕರ್ನಾಟಕದ ರ್ಯಾಂಕಿಂಗ್ ಏನಿದೆ ಅದರಲ್ಲಿ ಅನ್ನೋದ್ರ ಬಗ್ಗೆ ಕೇಳಿರ್ತಾರೆ ಇನ್ನು ಕೆಲವೊಂದು ಇವೆಂಟ್ಗಳಾಗಿರುತ್ತೆ ಕರ್ನಾಟಕದಲ್ಲಿ ಕೆಲವೊಂದು ಸಮಾವೇಶಗಳಾಗಿರುತ್ತೆ ಅದರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸೊ ಇವುಗಳನ್ನ ನೀವು ಪ್ರಜಾವಾಣಿ ಇಲ್ಲಿವರೆಗೂ ಫಾಲೋ ಮಾಡ್ತಾ ಬಂದಿದ್ರೆ ನಿಮಗೆ ತುಂಬ ಈಸಿಯಾಗಿ ನೀವು ಇವುಗಳನ್ನ ಟ್ಯಾಕಲ್ ಮಾಡ್ತೀರಿ ಇಲ್ಲ ಅಂದರೆ ನಿಮಗೆ ಈ ಒಂದು ಕಾಪರೇಜ್ನ ಕೋರ್ಸ್ನಲ್ಲಿ ನಿಮಗೆ ಸಿಗಬಹುದು ಅಲ್ಲಿ ನೋಡಿ ಇಲ್ಲ ಕಾಪರೇಜ್ ಅಂತ ಹೇಳ್ತಾ ಇದ್ದೀನಿ ಅಂತ ಅದನ್ನು ಅಂದ್ಕೊಳ್ಬೇಡಿ ಮತ್ತೆ ಯಾವುದಾದ್ರೂ ಸಂಸ್ಥೆ ಇದ್ದರೆ ನೋಡಿ ಅವರು ಕೂಡ ಕರೆಂಟ್ ಅಫೇರ್ಸ್ ಅಥವಾ ಕರ್ನಾಟಕ ರಿಲೇಟೆಡ್ ಟಾಪಿಕ್ಗಳನ್ನು ಹೇಳ್ತಾ ಇದ್ದಾರೆ ಅಥವಾ ಯೂಟ್ಯೂಬ್ನಲ್ಲಿ ಕೆಲವೊಬ್ರು ಫ್ರೀ ಆಗಿ ಕೂಡ ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಮಾಡ್ಕೊಳ್ಬೋದು ಬಟ್ ಮ್ಯಾಕ್ಸಿಮಮ್ ಫೋಕಸ್ ಸ್ಟ್ಯಾಟಿಕ್ ಅದರಲ್ಲೂ ನಮ್ಮ ನಾವು ಹೇಳಿರುವಂಥ ಕ್ಲಾಸ್ಗಳು ನಮ್ಮ ಕ್ಲಾಸ್ಗಳು ತುಂಬ ಚೆನ್ನಾಗಿವೆ ತುಂಬ ನೀಟಾಗಿವೆ ನಾವು ಯಾವುದೂ ಪಾಯಿಂಟ್ ಬಿಟ್ಟಿಲ್ಲ ಎಲ್ಲ ಕವರ್ ಮಾಡಿ ಕೊಟ್ಟಿದ್ದೀವಿ ಮತ್ತು ಕರ್ನಾಟಕ ಸರ್ಕಾರದ ಪುಸ್ತಕಗಳು ಯಾವುದು ಸೈನ್ಸ್ ಆ್ಯಂಡ್ ಟೆಕ್ ಸೈನ್ಸು ಮತ್ತು ಕರ್ನಾಟಕ ಭೂಗೋಳ ಕರ್ನಾಟಕ ಇತಿಹಾಸ ಸಾಕು ಇಷ್ಟ ಆದರೆ ಒಂದು ಬಜೆಟ್ ಪುಸ್ತಕ ಒಂದು ಓದ್ಕೊಳ್ಳಿ ಯಾವ ಸ್ಕೀಮು ಏನು ಮಾಡ್ತಾ ಇದ್ದಾರೆ ಸರ್ಕಾರ ಎಷ್ಟು ದುಡ್ಡು ಕೊಡ್ತಾಯಿದೆ ಆ ಸ್ಕೀಮ್ಗೆ ಓಕೆನಾ ಸೊ ಇಷ್ಟು ಇರ್ಲಿ ಪ್ರಜಾವಣಿ ಓದ್ತಾ ಇರೋರು ತುಂಬಾ ಅನುಕೂಲ ಆಗುತ್ತೆ ಕೆಲವೊಬ್ರು ಇಯರ್ ಪುಸ್ತಕ ತೊಗೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಯರ್ ಬುಕ್ ಅಂತ ಇರುತ್ತೆ ಅದು ಅದರಲ್ಲೂ ಕೂಡ ಈ ಟಾಪಿಕ್ ಟಾಪಿಕ್ಗಳನ್ನ ಮಾತ್ರ ಓದ್ಕೊಳ್ಳಿ ಸ್ಕೀಮ್ ಗಳನ್ನ ಅವಾರ್ಡ್ ಪರ್ಸನಾಲಿಟಿ ಇಂಡೆಕ್ಸ್ ಮತ್ತು ಇವೆಂಟ್ಗಳನ್ನು ಗಳನ್ನ ಓಕೆ ಇನ್ನು ಮ್ಯಾಗ್ಜಿನ್ ಹೊಸದಾಗಿ ನಾನು ಮ್ಯಾಗ್ಝಿನ್ ತರಿಸ್ಕೊಳ್ತೀನಿ ಸರ್ ಒಂದು ವರ್ಷದ್ದು ಎಲ್ಲ ಓದ್ತಾ ಕುಳಿತುಕೊಳ್ತೀನಿ ಅಂದರೆ ಅಷ್ಟು ಟೈಮ್ ಇಲ್ಲ ದಯವಿಟ್ಟು ಬೇಡ ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಓಕೆ ಸೊ ನಮ್ಮ ಟಾರ್ಗೆಟ್ ಇನ್ನೊಂದು ಸಾರಿ ನಾನು ಹೇಳ್ಬಿಡ್ತೀನಿ ನಿಮಗೆ ಎಂಬತ್ತೈದು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಬೇಕು ಸು ಸಿಕ್ಸಿಕ್ಕಾಗಿ ಎಲ್ಲ ಪ್ರಶ್ನೆಗಳು ಅಟೆಂಡ್ ಮಾಡಬಾರ್ದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅರವತ್ತು ಕರೆಕ್ಟ್ ಆದರೂ ನಮಗೆ ನೂರ ಹದಿಮೂರು ಮಾರ್ಕ್ಸ್ ಬರುತ್ತೆ ನೂರ ಹದಿಮೂರು ನೂರ ಹದಿಮೂರು ಎರಡು ನೂರ ಇಪ್ಪತ್ತಾರು ಲಾಸ್ಟ್ ಸಾರಿ ನೂರ ತೊಂಬತ್ತೊಂಬತ್ತಕ್ಕೆ ನಿಂತಿತ್ತು ಕಟ್ ಆಫ್ ಈ ಸರ್ತಿ ನೂರ ಎಂಬತ್ತರ ನಾವು ನಿರೀಕ್ಷೆ ಮಾಡ್ಬೋದು ಓಕೆ ಅದಕ್ಕಿಂತ ಕಡಿಮೆನೂ ಬರ್ಬೋದು ಓಕೆ ಯಾಕಂದರೆ ಬರೀ ಎರಡು ತಿಂಗಳು ಟೈಮ್ ಕೊಡ್ತಾ ಇದ್ದಾರೆ ಇವರು ಯು ಪಿ ಸಿನವರೇ ಎಪ್ಪತ್ತು ಪರ್ಸೆಂಟ್ ಇದನ್ನು ಕ್ಲಿಯರ್ ಮಾಡ್ತಾ ಇರೋ ಕಾರಣವೇ ಸ್ಟ್ಯಾಟಿಕ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮೇಲೆ ನಿಮಗೆ ಗಮನ ಇರಲಿ ಅರ್ಥ ಆಯಿತಾ ಎರಡನೇ ಪೇಪರ್ ನಿಮಗೆ ಡೌಟ್ಸ್ ಇದ್ರೆ ಅದನ್ನು ಕೂಡ ನಾನು ಕೇಳ್ತೀನಿ ನಿಮಗೆ ಮಾತಾಡೋಣ ಮತ್ತೆ ಅದರ ಬಗ್ಗೆ ಹಾ ಅರ್ಥ ಆಯ್ತಾ ಎರಡನೇ ಪೇಪರ್ ಬಗ್ಗೆ ಕೂಡ ಅರ್ಥ ಆಗಿತ್ತು ಅರ್ಥ ಆಗಿದ್ರೆ ಒಂದ್ಸಾರಿ ಎಸ್ ಅಂತ ಹೇಳಿ ನನಗೆ ಟೆಸ್ಟ್ ಸೀರೀಸ್ ಬಗ್ಗೆನು ಕೆಲ ಕೆಲವೊಬ್ರು ಕೇಳ್ತಾ ಇದ್ರೆ ಅದರ ಬಗ್ಗೆ ಹೇಳ್ತೀನಿ ನಿಮಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಓಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ನೋಡ್ಕೊಳ್ಳೋಣ ಏನಿದೆ ಅಂದ್ರೆ ಪ್ರತಿದಿನ ಕನಿಷ್ಠ ಇಪ್ಪತ್ತೈದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಗಳನ್ನ ರಿವೈಸ್ ಮಾಡಬೇಕು ಪೇಪರ್ ಅಲ್ಲ ಕ್ವಶನ್ ಗಳನ್ನ ಅದು ಯು ಪಿ ಎಸ್ ಸಿ ಪ್ಲಸ್ ಕೆ ಪಿ ಎಸ್ ಸಿ ಮಿಕ್ಸ್ ಇರಬೇಕು ಮೊದಲು ಫಸ್ಟ್ ಪ್ರಿಫರೆನ್ಸ್ ಕೆ ಪಿ ಸಿ ಕೊಡಿ ಕೆ ಪಿ ಸಿನ ಮುಗಿಸ್ಕೊಂಡು ಯು ಪಿ ಸಿನ ನೋಡೋಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಯು ಪಿ ಎಸ್ ಸಿ ಯಾವ್ದು ನೋಡ್ಕೊಳ್ಳಿ ಹೀಗೆ ಹೋಗಬೇಕು ಉಲ್ಟಾ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಹೀಗೆ ಹೋಗಿ ಯಾಕಂದರೆ ಇಲ್ಲಿಂದನೇ ಮತ್ತೆ ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ ಆ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ ನನಗೆ ಯು ಪಿ ಸಿನಲ್ಲಿ ಪ್ರತಿ ಪ್ರತಿ ವರ್ಷ ಕನಿಷ್ಠ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಹೇಳಿ ನೋಡೋಣ ಆ ಒಂದು ಥೀಮ್ಗಳಿಂದ ಇರ್ಬೋದು ಅಥವಾ ಡೈರೆಕ್ಟ್ ಪ್ರಶ್ನೆಗಳು ಒಂದು ಎಷ್ಟು ಕ್ವಶ್ನಗಳು ರಿಪೀಟ್ ಆಗುತ್ತೆ ಯು ಪಿ ಸಿನಲ್ಲಿ ಗೆಸ್ ಮಾಡಿ ಎಸ್ ಒಂದು ಹದಿನೆಂಟರಿಂದ ಇಪ್ಪತ್ತ್ ಮೂರು ಅಂದ್ರೆ ಒಂದು ಇಪ್ಪತ್ತು ಅಂದಾಜು ಅನ್ಕೊಳ್ಳಿ ಇಪ್ಪತ್ತು ಪ್ರಶ್ನೆಗಳು ಯು ಪಿ ಎಸ್ ಸಿ ರಿಪೀಟ್ ಆಗುತ್ತೆ ಇನ್ನು ಕೆ ಪಿ ಎಸ್ ಸಿನಲ್ಲಿ ನಲ್ಲಿ ಒಂದು ನಲವತ್ತು ಕ್ವಶ್ನಗಳಾದ್ರೂ ರಿಪೀಟ್ ಆಗಲ್ವಾ ಥಿಂಕ್ ಮಾಡಿ ಈ ರೀತಿ ಅಟ್ಲೀಸ್ಟ್ ಒಂದು ನಲವತ್ತು ಪ್ರಶ್ನೆಗಳಾದರೂ ರಿಪೀಟ್ ಆಗೋದು ಬೇಡವಾ ಕೆ ಪಿ ಎಸ್ ಸಿನಲ್ಲಿ ನಲ್ಲಿ ಒಂದು ನಲವತ್ತು ಆಗಲ್ವಾ ರಿಪೀಟ್ ಅವರು ಅಷ್ಟು ಸಿಸ್ಟಮೆಟಿಕ್ ಆಗಿ ಪೇಪರ್ ತೆಗಿತಾರೆ ಅವರು ಕಡ್ಡಾಯವಾಗಿ ರಿಪೀಟ್ ಆಗುತ್ತೆ ಯಾಕೆ ಅಂದರೆ ಇಂಪಾರ್ಟೆಂಟ್ ಥೀಮ್ಸ್ ಇದ್ದೇ ಇರುತ್ತೆ ಯಾವುದೇ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಓಕೆ ಸೊ ಕನಿಷ್ಠ ನಾವು ಇಷ್ಟಾದರೂ ಗೆಸ್ ಮಾಡಬಹುದು ರಿಪೀಟ್ ಅದಕ್ಕೋಸ್ಕರ ಡೈಲಿ ಟ್ವೆಂಟಿ ಫೈವ್ ಕ್ವಶನ್ಸ್ ಮಿಸ್ ಮಾಡಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೇ ಗಿವ್ ಮೋರ್ ಫೋಕಸ್ ಆನ್ ಆಲ್ರೆಡಿ ಲರ್ನ್ಡ್ ಟಾಪಿಕ್ಸ್ ಈಗಾಗಲೇ ಏನು ಕಲ್ತಿದ್ದೀರಿ ನೋಡಿ ಆ ಒಂದು ಟಾಪಿಕ್ಗಳ ಮೇಲೇ ನೀವು ಹೆಚ್ಚಿನ ಫೋಕಸನ್ನ ಮಾಡಬೇಕು ಹೊಸದನ್ನಾಗಿ ಹೊಸ ಪುಸ್ತಕನ ಯಾವುದನ್ನು ಮುಟ್ಲಿಕ್ಕೆ ಹೋಗಬೇಡಿ ಇನ್ನು ಮುಂದೆ ಟೈಮ್ ಇಲ್ಲ ಹೊಸ ಪುಸ್ತಕ ಮುಟ್ಟಬೇಡಿ ಮುಟ್ಟೋದಾದರೆ ಕರ್ನಾಟಕ ಸೈನ್ಸು ಅದರಲ್ಲೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿಕೊಂಡು ಯಾವ ಟಾಪಿಕ್ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ ಕರ್ನಾಟಕ ಭೂಗೋಳ ಕರ್ನಾಟಕ ಇತಿಹಾಸ ಅವಷ್ಟೇ ಅವು ಯಾವ ಸರ್ಕಾರಿ ಪುಸ್ತಕಗಳು ಯಾಕಂದ್ರೆ ಕಡಿಮೆ ಇರುತ್ತೆ ಒಂದು ಐವತ್ತು ಪೇಜು ಒಂದು ಅರವತ್ತು ಇರುತ್ತೆ ನೀವು ಎರಡು ಮೂರು ದಿನದಲ್ಲಿ ಮುಗಿಸ್ಕೊಂಡು ಬಿಡ್ತೀರಿ ಅದನ್ನು ನೋಟ್ಸ್ ಮಾಡ್ಕೊಳ್ಬೇಕು ಮತ್ತೆ ಅದನ್ನು ಓಕೆ ಮತ್ತು ನಮ್ಮ ನೋಟ್ಸ್ ಏನು ಕೊಟ್ಟಿದ್ದೀವಲ್ವಾ ನಿಮಗೆ ಅವುಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ರಿವೈಸ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಎಕನಾಮಿ ಎಕೋನಾಮಿ ತುಂಬ ವಿದ್ಯಾರ್ಥಿಗಳಿಗೆ ಕಷ್ಟ ಓಕೆ ಎಕನಾಮಿ ತುಂಬ ವಿದ್ಯಾರ್ಥಿಗಳಿಗೆ ಕಷ್ಟ ಕನ್ನಡ ಐ ಎಸ್ ಅಕಾಡೆಮಿಲಿ ತುಂಬ ಚೆನ್ನಾಗಿ ಆಗಿದೆ ಎಕನಾಮಿನಲ್ಲಿ ನೀವು ಎಷ್ಟು ಜಾಸ್ತಿ ಅಂಕ ತೊಗೊಳ್ತೀರಿ ಅದರಲ್ಲಿ ನೀವು ಎಲ್ಲರಿಗಿಂತ ಮುಂದೆ ಇರ್ತೀರಿ ಅನಿಸಿದೆ ನಿಮಗೆ ಎಕನಾಮಿಕ್ ಇಡಿರೋರು ಹೇಳಿ ನನಗೆ ಎಕನಾಮಿಕ್ ಕೋರ್ಸ್ ಮುಗಿಸಿರೋರು ಹೇಳಿ ಅರ್ಥ ಆಗಿದೆ ಎಕನಾಮಿ ನಿಮಗೆ ತುಂಬ ಈಸಿ ಇರುತ್ತೆ ಜಿ ಡಿ ಪಿ ಬಗ್ಗೆ ರೆಪೋ ರೇಟ್ ಬಗ್ಗೆ ಬ್ಯಾಂಕಿಂಗ್ ಬಗ್ಗೆ ಸಿ ಆರ್ ಆರ್ ಅಂದರೆ ಏನು ಎಸ್ ಡಿ ಆರ್ ಅಂದರೆ ಏನು ಎಮ್ ಸಿ ಎಲ್ ಆರ್ ಅಂದರೆ ಏನು ಇವೆಲ್ಲ ತುಂಬ ಈಸಿ ಒನ್ ನೈಟ್ ಮಣಿ ಅಂತ ಅಂದರೆ ಕಾಲ್ ಮಣಿ ಅಂದರೆ ಏನು ರೆಪೋರಿಟಿ ಜಾಸ್ತಿ ಆದರೆ ಏನಾಗುತ್ತೆ ಈ ಯು ಪಿ ಎಸ್ ಸಿನಲ್ಲಿ ಏನು ಕೇಳಿದಾರೆ ನೋಡಿ ಹಿಂದೆ ಅವುಗಳೇ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಇಲ್ಲಿ ಯು ಪಿ ಎಸ್ ಸಿನಲ್ಲೇ ಪ್ರತಿ ವರ್ಷ ಅವ್ರು ಆಗುತ್ತೆ ಈಗ ಹಣದುಬ್ಬರ ಆದಾಗ ಏನು ಮಾಡಬೇಕು ಸರ್ಕಾರ ಇವೆಲ್ಲ ಇರುತ್ತೆ ತುಂಬ ಈಸಿ ಇರುತ್ತೆ ಪರ್ಫೆಕ್ಟಾಗಿ ನೀವು ಅಟೆಂಪ್ಟ್ ಮಾಡ್ತೀರಿ ಅದನ್ನು ಮಿಸ್ ಮಾಡಬೇಡಿ ಎಕನಾಮಿನ ಯಾರೂ ಮಿಸ್ ಮಾಡಬೇಡಿ ತುಂಬ ಈಸಿ ಟಾಪಿಕ್ಸ್ ಇರುತ್ತೆ ನಾನು ಒಂದು ಲಿಸ್ಟ್ ಕೂಡ ಮಾಡಿ ಕಳಿಸ್ತೀನಿ ಅದರದ್ದು ನೀವು ಮಾಡ್ಬೋದು ಅದನ್ನು ನೆಕ್ಸ್ಟ್ ಹಾ ಇನ್ನು ಟೆಸ್ಟ್ ಸಿರೀಸ್ ಅಂತ ಬಂದಾಗ ಸ್ಪರ್ಧಾ ಅರಿವು ಮತ್ತು ಸಾಧನ ಅಕಾಡೆಮಿಯವರು ಏನೋ ಟೆಸ್ಟ್ ಸಿರೀಸ್ ಅನ್ನ ಮಾಡ್ತಾ ಇದಾರೆ ಫ್ರೀ ಆಗಿ ಅವ್ರ ಟೆಲಿಗ್ರಾಮ್ ಚಾನಲ್ ನಲ್ಲಿ ಸೊ ಅದನ್ನು ಅಟೆಂಪ್ಟ್ ಮಾಡಬಹುದು ಹೊಸದಾಗಿ ಯಾವುದು ಟೆಸ್ಟ್ ಸಿರೀಸ್ ಅನ್ನು ಸದ್ಯಕ್ಕೆ ನೀವು ಅಟೆಂಪ್ಟ್ ಮಾಡೋದು ನನಗೆ ವೇಸ್ಟ್ ಅನ್ಸುತ್ತೆ ಟೈಮ್ ಇಲ್ಲ ನಿಮಗೆ ಅಷ್ಟು ಯಾಕಂದ್ರೆ ಕನಿಷ್ಠ ಒಂದು ಟೆಸ್ಟ್ ಸಿರೀಸ್ಗೆ ನೀವು ನೂರು ಕ್ವಶನ್ ಗಳನ್ನ ಅಟೆಂಪ್ಟ್ ಮಾಡಬೇಕು ಸೊ ಅದನ್ನ ಕ್ವಶನ್ ಗಳನ್ನ ಅಟೆಂಪ್ಟ್ ಮಾಡೋಕೆ ಎರಡು ಗಂಟೆ ಅಲ್ವಾ ಆಮೇಲೆ ಅವುಗಳ ಅನಾಲಿಸಿಸ್ ಮಾಡೋಕೆ ಒಂದು ನಾಲ್ಕು ಗಂಟೆ ಓಕೆ ಆರು ಗಂಟೆ ಒಂದು ಪೇಪರ್ ಎಷ್ಟು ಪೇಪರ್ ಗಳನ್ನ ಮಾಡ್ತೀರಿ ಹತ್ತು ಪೇಪರ್ ಗಳನ್ನ ಅಟೆಂಟ್ ಮಾಡ್ತೀರಾ ನೀವು ಸೊ ಹತ್ತು ಪೇಪರ್ಗಳಲ್ಲಿ ನಿಮಗೆ ಅರವತ್ತು ಗಂಟೆ ಈ ಅರವತ್ತು ಗಂಟೆನಲ್ಲಿ ಕರ್ನಾಟಕ ರಿಲೇಟೆಡ್ ಎಲ್ಲ ಟಾಪಿಕ್ಸ್ ಮುಗಿಸ್ಕೊಂಡು ಬಿಡಬಹುದು ನೀವು ಕೋರ್ಸ್ ಜಾಯ್ನ್ ಆದ ಓಕೆ ಸೊ ಇನ್ನೊಂದು ನಾನು ನಲವತ್ತು ದಿನ ಹೇಳಿದೀನಿ ನಿಮಗೆ ಮೊದಲ ನಲವತ್ತು ದಿನದಲ್ಲಿ ಟೆಸ್ಟ್ ಸೀರೀಸ್ ಬೇಡವೇ ಬೇಡ ಆಗತ್ತೆ ಇಲ್ಲ ನಂಬೋದು ಬಿಡೋದು ನಿಮ್ಮ ಮಾತು ನಾನು ಹೇಳ್ತಾ ಇದ್ದೀನಿ ಮೊದಲ ನಲವತ್ತು ದಿನದಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಯಾವುದೂ ಅಗತ್ಯ ಇಲ್ಲ ಒಂದು ಸಾರಿ ನೀವು ಸಿಲಬಸ್ ಮುಗಿಸಿದ್ರೆ ಮಾರನೇ ದಿನದಿಂದ ನೀವು ಪ್ರತಿದಿನ ಒಂದೊಂದು ಟೆಸ್ಟ್ ಬರೀಬಹುದು ಬಟ್ ಟೆಸ್ಟ್ ಬರೆಯೋ ಟೈಮ್ ಅಲ್ಲ ಇದು ಟೆಸ್ಟ್ ಬರೆಯೋ ಟೈಮ್ ಅಲ್ವೇ ಅಲ್ವಾ ಅಲ್ವೇ ಅಲ್ಲ ಎಕ್ಸಾಮ್ ಒಂದು ವಾರ ಇರೋವಾಗ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬಹುದು ಟೆಸ್ಟ್ ಬರೆಯೋಕೆ ಯಾಕೆ ಟೆಸ್ಟ್ ಬರೆಯೋಕೆ ಟೈಮ್ ಅಲ್ಲ ಅಂತ ಮೊದಲೇ ಅವರು ತಾತ್ಕಾಲಿಕ ಟೈಮ್ ಡೇಟ್ ಅಂತ ಕೊಟ್ಟಿದ್ದಾರೆ ತಾತ್ಕಾಲಿಕ ಅಂತ ಕೊಟ್ಟಾಗ ನಾವು ಫಾರ್ಟಿ ಪ್ಲಸ್ ಫಿಫ್ಟೀನ್ ಅಂತ ಮಾಡ್ಕೊಂಡು ಮೇ ಐದಕ್ಕೆ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ದಿನಗಳಲ್ಲಿ ಮೊದಲ ರೌಂಡ್ ಡಿವಿಷನ್ ಮುಗಿಸ್ಕೊಳ್ಳಿ ಇನ್ನು ಹದಿನೈದು ದಿನದಲ್ಲಿ ಟೆಸ್ಟ್ ರೀತಿ ಮಾಡಿ ಒಂದು ಎರಡರಿಂದ ಮೂರು ಟೆಸ್ಟ್ ಬರ್ದ್ರು ಕೂಡ ಸಾಕು ಎರಡರಿಂದ ಮೂರು ಟೆಸ್ಟ್ ಬರ್ದ್ರು ಕೂಡ ಸಾಕು ಯಾಕೆ ಬರೀಬೇಕು ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಓ ಎಂ ಆರ್ ಫಿಲ್ ಮಾಡೋಕಾದ್ರೂ ಪ್ರಾಕ್ಟಿಸಬೇಕಲ್ವಾ ಮತ್ತೆ ಓ ಎಂ ಆರ್ ಫಿಲ್ ಮಾಡೋಕಾದ್ರೂ ಪ್ರಾಕ್ಟೀಸ್ ಬೇಕು ಅದಕ್ಕೋಸ್ಕರ ಬರೋದೇ ಹೊರತು ಉಳಿದಿಲ್ಲ ಇನ್ನ ಇದನ್ನ ಮೇ ಅವರು ಎಕ್ಸಾಮ್ ಅನ್ನ ಮುಂದಕ್ಕೆ ಹಾಕೋರಿದ್ದಾರೆ ಕನಿಷ್ಠ ಒಂದು ತಿಂಗಳಾದರೂ ಮುಂದಕ್ಕೆ ಹಾಕೇ ಹಾಕ್ತಾರೆ ಪಿ ಎಸ್ ಐ ಎಕ್ಸಾಮನ್ನೇ ಮುಂದೆ ಹಾಕಿದ್ದಾರೆ ಅವರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿದ್ದ ಇಪ್ಪತ್ತ್ಮೂರಕ್ಕೆ ಇದ್ದಂಥದ್ದು ಜನವರಿ ಇಪ್ಪತ್ತ್ಮೂರಕ್ಕೆ ಹೋಗಿದೆ ಮತ್ತು ಕೆ ಎ ಎಸ್ ಎಕ್ಸಾಮನ್ನು ಮುಂದಕ್ಕೆ ಹಾಕಲ್ವ ಅವರು ಜಸ್ಟ್ ಥಿಂಕ್ ಅಕಸ್ಮಾತ್ ಹಾಕಲಿಲ್ಲ ಬೇಡ ನಲ್ವತ್ತು ದಿನದಲ್ಲಿ ಫಸ್ಟ್ ರಿವಿಷನ್ ಆಗಿದೆ ಹದಿನೈದು ದಿನದಲ್ಲಿ ಸೆಕೆಂಡ್ ರಿವಿಷನು ಪ್ಲಸ್ ಒಂದು ಎರಡು ಮೂರು ಟೆಸ್ಟ್ ಬರೀರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ಹಾಟ್ ಮಾಡ್ಕೊಂಡಿರ್ತೀರಿ ಹೋಗ್ರಿ ಬರೀರಿ ಪೇಪರ್ ಒನ್ನಲ್ಲಿ ಅರವತ್ತು ಕರೆಕ್ಟ್ ಮಾಡಿ ಪೇಪರ್ ಟೂನಲ್ಲಿ ಅರವತ್ತು ಕರೆಕ್ಟ್ ಮಾಡಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೂರ ತೊಂಬತ್ತಾದರೂ ಅಂಕ ತೊಗೊಳ್ಳಿ ನೀವು ಪಾಸ್ ಆಗ್ತೀರಿ ಓಕೆ ಸೊ ಪ್ಲ್ಯಾನ್ ಒಂದು ಪ್ಲ್ಯಾನ್ ಹಾಕಿ ಕೊಡ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಲೆವೆಲ್ಗೆ ತಕ್ಕ ಹಾಗೆ ನಿಮ್ಮಲ್ಲಿ ಸಾಮರ್ಥ್ಯ ಜಾಸ್ತಿ ಇದ್ದರೆ ಜಾಸ್ತಿ ಓದ್ಕೊಳ್ಳಿ ಕಡಿಮೆ ಇದ್ದರೆ ಇಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಯಾವ್ಯಾವ ಸಬ್ಜೆಕ್ಟ್ ಈಸಿ ಅನಿಸುತ್ತೋ ಮೊದಲು ಅದನ್ನು ಮುಗಿಸ್ಕೊಳ್ಳಿ ಕಠಿಣ ಇದ್ದದ್ದನ್ನು ಆಮೇಲೆ ಇಟ್ಕೊಳ್ಳಿ ಇಲ್ಲ ನಿಮಗೆ ಕಠಿಣ ಮೊದಲು ಮುಗಿಸ್ಕೊಂಡು ಆಮೇಲೆ ಈಸಿ ಇದ್ದನ್ನು ಮುಗಿಸ್ಕೊಳ್ತೀನಿ ಅದನ್ನು ಮಾಡಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ಮಾಡ್ತಾ ಹೋಗಬೇಕು ಓಕೆ ಇನ್ನು ಡೈಲಿ ಸ್ಟಡಿ ಡೈಲಿ ಒಂದು ಕನಿಷ್ಠ ಏಳರಿಂದ ಎಂಟು ಗಂಟೆ ರೆಗ್ಯುಲರಾಗಿ ಸ್ಟಡಿ ಆಗಬೇಕು ಬೆಳಗ್ಗೆ ಆರರಿಂದ ಎಂಟು ಗಂಟೆ ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲೊಂದು ಎರಡು ಗಂಟೆ ಓದ್ಕೊಂಡು ಬಿಡಿ ಅದು ತುಂಬ ಇಂಪಾರ್ಟೆಂಟ್ ಆಮೇಲೆ ಮನೆಯಲ್ಲಿರೋರು ಹತ್ತರಿಂದ ಹನ್ನೆರಡು ಗಂಟೆ ಎರಡರಿಂದ ನಾಲ್ಕು ಗಂಟೆ ಆರರಿಂದ ಎಂಟು ಗಂಟೆ ಹೀಗೆ ಒಂದು ಎರಡೆರಡು ಎರಡೆರಡು ಗಂಟೆಗಳ ಸ್ಲಾಟ್ ಮಾಡ್ಕೊಳ್ಬೋದು ಮತ್ತು ರಾತ್ರಿ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಕೂತ್ಕೊಳ್ಬೋದು ಜಾಬ್ ತಗೊಳ್ಳೋರು ಜಾಬ್ನಲ್ಲಿ ಸ್ಟಡಿ ಮಾಡ್ತಾ ಇರೋರು ಬಹುಶಃ ನಿಮಗೆ ಈಗ ಗೌರ್ಮೆಂಟ್ ರಜೆ ಏನಾದರೂ ಕೊಡುತ್ತೋ ಅಂತ ಟ್ರೈ ಮಾಡಿ ಎಲೆಕ್ಷನ್ ಕೂಡ ಬಂದಿದೆ ಇದೇ ಟೈಮ್ನಲ್ಲಿ ಸೊ ಹಾಗಾಗಿ ನೋಡಿ ನಿಮಗೆ ಬಿಟ್ಟಿರೋದು ಕನಿಷ್ಠ ನೀವು ಜಾಬ್ನವರು ಒಂದು ಆರು ಗಂಟೆ ಆದರೂ ಸಿನ್ಸಿಯರಾಗಿ ಸ್ಟಡಿ ಮಾಡಿ ಒಂದು ಮಾತು ನೆನಪಿಟ್ಕೊಳ್ಳಿ ನೀವೆಷ್ಟು ಗಂಟೆ ಸ್ಟಡಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಗಂಟೆ ಅದರಲ್ಲಿ ಫೋಕಸ್ ಆಗಿ ಸ್ಟಡಿ ಮಾಡ್ತೀರಿ ಮತ್ತು ನನ್ನ ಒಂದು ಅನಿಸಿಕೆ ಪ್ರಕಾರ ಇಲ್ಲಿವರೆಗೂ ನೋಡಿರೋ ಪ್ರಕಾರ ಯಾರು ಜಾಬ್ ಮಾಡ್ತೀರಿ ನಿಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಜಗತ್ತಿನ ಹೊರ ಜಗತ್ತಿನ ಒತ್ತಡಗಳು ನಿಮಗೆ ಗೊತ್ತಿರುತ್ತೆ ಜೀವನ ಎಷ್ಟು ಕಷ್ಟ ಇದೆ ನಾನು ಇದನ್ನು ಗೆಲ್ಲಲೇಬೇಕು ಅನ್ನೋವಂಥ ಒಂದು ಹಠ ಇರುತ್ತೆ ನಿಮಗೆ ಇದು ಒಳ್ಳೆಯ ಅವಕಾಶ ಇದೆ ನೀವು ಇದರಲ್ಲಿ ಮಿಸ್ ಮಾಡ್ಕೊಳ್ಬೇಡಿ ಓಕೆ ಸೊ ಹಾಗೇ ಮತ್ತು ಕೆಲವೊಂದು ಟಿಪ್ಸನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಯೂಟ್ಯೂಬ್ನಲ್ಲಿ ನಾನು ಬಹಳ ಬಹಳ ಪದೇ ಪದೇ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಓದುವುದು ಹೇಗೆ ರಿವೈಸ್ ಮಾಡುವುದು ಹೇಗೆ ಫೈನ್ ಮ್ಯಾನ್ ಟೆಕ್ನಿಕ್ ನೋಟ್ಸ್ ಮೇಕಿಂಗ್ ಈ ವಿಡಿಯೋಸ್ ಇದೆ ಡಬಲ್ ಸ್ಪೀಡ್ ಇಟ್ಕೊಂಡು ಇನ್ನೊಂದು ಸಾರಿ ನೋಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಆ ಮಾಡೆಲ್ನಲ್ಲಿ ಮಾಡಿ ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ ಅವೆಲ್ಲ ನಾನು ಮಾಡಿರೋವಂಥ ಟೆಕ್ನಿಕ್ಗಳಲ್ಲ ವಿಜ್ಞಾನಿಗಳು ಮಾಡಿರುವಂಥ ಟೆಕ್ನಿಕ್ಗಳು ಸೈಂಟಿಸ್ಟ್ಗಳು ಮಾಡಿರುವಂಥ ಟೆಕ್ನಿಕ್ಗಳು ಅವುಗಳನ್ನ ತಂದು ಹೇಳ್ತಾ ಇದ್ದೀವಿ ಅದಕ್ಕೇನೆ ದೊಡ್ಡ ದೊಡ್ಡ ಈ ಟಾಪರ್ಗಳು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಆಗೋದು ಹೀಗೇ ಅವರು ಒಂದು ಟೆಕ್ನಿಕ್ ಒಂದು ಪ್ರೊಸೆಸನ್ನು ಫಾಲೋ ಮಾಡಿರ್ತಾರೆ ಅವರು ಸೊ ಟ್ರೈ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಿರೋ ದೊಡ್ಡ ದೊಡ್ಡ ಪುಸ್ತಕ ತಗೊಂಡು ನೀವು ಎಷ್ಟೇ ಓದ್ ಕೂತರು ಕೂಡ ಯಶಸ್ವಿ ಆಗೋದಿಲ್ಲ ಕಷ್ಟ ಆಗುತ್ತೆ ಅದು ಸ್ವಲ್ಪ ಅಲ್ಲೇ ಇರುತ್ತೆ ಅದು ನೋಡಿ ಕೀಲಿಕೆ ಎಷ್ಟು ದೊಡ್ಡದಿದ್ದರೂ ಕೂಡ ಅದರ ಕೀಲಿ ಎಷ್ಟೇ ದೊಡ್ಡದಿದ್ದರೂ ಅದರ ಕೀಲಿಕ ಹೇಗೆ ಚಿಕ್ಕದಿರುತ್ತೋ ಹಾಗೆಯೇ ಈ ಒಂದು ಟೆಕ್ನಿಕ್ಗಳನ್ನ ನೀವು ಮತ್ತೆ ರಿಮೈಂಡ್ ನಮೈಂಡ್ ಮಾಡ್ಕೊಳ್ಬೇಕು ಇರ್ತೀವಿ ಪದೇ ಪದೇ ಹಾಗೆಯೇ ಕರ್ನಾಟಕ ಕರೆಂಟ್ ಅಫೇರ್ಸ್ ಅದು ಬಜೆಟ್ ಅಂತ ಹೇಳಿದ್ರೆ ಅದೊಂದನ್ನು ಬಿಟ್ಟರೆ ಹೊಸ ಯಾವುದೂ ಪುಸ್ತಕ ಬೇಡ ಮಾರ್ಕೆಟ್ಗೆ ಭಾಳ ಹೊಸ ಹೊಸ ಪುಸ್ತಕಗಳು ಇವೆ ಬರೀ ಎರಡೂ ಎರಡೂವರೆ ನೂರು ರೂಪಾಯಿ ಎನ್ ಸಿ ಆರ್ ಟಿ ಇದೆ ಆಮೇಲೆ ಕನ್ನಡದಲ್ಲಿ ನೋಟ್ಸ್ ಮಾಡಿದ್ದೀವಿ ಮೇನ್ಸ್ಗೆ ತೊಗೊಳ್ಳಿ ಅಂತ ಬರ್ತಾ ಇದ್ದಾರೆ ಒಳ್ಳೆಯದು ಕರ್ನಾಟಕದಲ್ಲಿ ಒಳ್ಳೆಯ ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ನಾವು ಅಭಿನಂದಿಸ್ಬೇಕು ಅವರ ಪ್ರಯತ್ನಕ್ಕೆ ಬಟ್ ಇದು ಟೈಮ್ ಅಲ್ಲ ಟೈಮ್ ಇಲ್ಲ ಕನಿಷ್ಠ ಒಂದು ಐದರಿಂದ ಆರು ತಿಂಗಳು ಇರ್ತಾ ಇತ್ತ ತೊಗೊಳ್ಬೋದಾಗಿತ್ತು ನೀವು ಯಾಕಂದರೆ ಪ್ರತಿ ತಿಂಗಳು ಕನಿಷ್ಠ ಒಂದು ಪುಸ್ತಕ ಆದರೂ ಮುಗಿಸ್ತಾ ಇದ್ರಿ ಬಟ್ ಈಗ ಟೈಮ್ ಇಲ್ಲ ಅಷ್ಟು ಬರೀ ಎರಡು ತಿಂಗಳು ಕೊಟ್ಟಿದ್ದಾರೆ ಅವರು ನಿಮಗೆ ಅದರಲ್ಲೂ ಹೋಗಿದೆ ಕೆಲವೊಂದು ದಿನ ಐವತ್ತೇಳು ದಿನ ಉಳಿದಿದೆ ನಿಮಗೆ ಅಲ್ವಾ ಸೊ ಸದ್ಯಕ್ಕೆ ಯಾವುದೇ ಹೊಸ ಪುಸ್ತಕನ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ ಅದು ವೇಸ್ಟ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಮತ್ತೆ ಆ ಪುಸ್ತಕ ನೋಡ್ತಾ ಇದ್ರೆ ನಿಮ್ಗೆ ಬರ್ಡನ್ ಆಗುತ್ತೆ ಹಾಂ ಇನ್ನೊಂದು ಹೇಳಬೇಕು ನೀವು ಓದೋವಾಗ ಪ್ರತಿದಿನ ರಾತ್ರಿ ಹಿಂದಿನ ದಿನ ರಾತ್ರಿನೇ ಇರಬೇಕು ನಾಳೆ ನಾನು ಎಷ್ಟು ಸಬ್ಜೆಕ್ಟ್ ಓದಬೇಕು ಮೂರಾದರೂ ಓದ್ಬೋದು ನಾಲ್ಕಾದರೂ ಓದ್ಬೋದು ಅಥವಾ ಪ್ರತಿದಿನ ಎಲ್ಲಾ ಸಬ್ಜೆಕ್ಟ್ ಆದರೂ ಓದ್ಬೋದು ನಾನಾಗಿದ್ರೆ ಏನು ಮಾಡ್ತಾ ಇದ್ದೆ ಎಲ್ಲ ಸಬ್ಜೆಕ್ಟ್ ಸ್ವಲ್ಪ 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 ಓದ್ತಾ ಇದ್ದೆ ನಿಮ್ಮ ಮೈಂಡ್ಸೆಟ್ ಹೇಗೆ ಹೊಂದಾಣಿಕೆ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಎಲ್ಲ ಸಬ್ಜೆಕ್ಟ್ ಪ್ರತಿದಿನ ಓದಿದ್ರೆ ಬರ್ಡನ್ ಅನಿಸುತ್ತೆ ಒಂದು ಎರಡು ಮೂರು ಮಾತ್ರ ಬೇಕೆ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ ಕೆಲವೊಬ್ಬರು ಒಂದೇ ಸಬ್ಜೆಕ್ಟ್ ಓದ್ತಾರೆ ಅದನ್ನು ಮುಗಿಯುವವರೆಗೂ ಆ ರೀತಿ ೂ ಕೂಡ ಮಾಡೋದ್ರೆ ಮಾಡಿ ಬಟ್ ರಿವಿಷನ್ ನಿನ್ನೆ ಓದಿರೋದನ್ನು ರಿವತ್ ರಿವಿಷನ್ ಇವತ್ತು ಓದಿರೋದನ್ನು ಒಂದು ವಾರ ಬಿಟ್ಟು ರಿವಿಷನ್ ಈ ರೀತಿ ಮಾಡ್ತಾ ಹೋಗಬೇಕು ನಾನು ಸ್ಪ್ರಿಂಟ್ನಲ್ಲಿ ಏನು ಹೇಳಿದ್ನೋ ಅದನ್ನೇ ಫಾಲೋ ಇಲ್ಲೂ ಕೂಡ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ಈ ಮಾಡಲ್ ಮಾಡ್ತಾ ಹೋಗಿ ಟೋಟಲ್ ಪ್ರತಿ ಸಬ್ಜೆಕ್ಟ್ನ ಪೇಜಸ್ ಎಷ್ಟಿವೆ ಡಿವೈಡೆಡ್ ಬೈ ಫಾರ್ಟಿ ಟೋಟಲ್ ಸಬ್ಜೆಕ್ಟ್ನ ಪೇಜಸ್ ಎಷ್ಟಿವೆ ಡಿವೈಡೆಡ್ ಬೈ ಫಾರ್ಟಿ ಪ್ರತಿದಿನ ಹಿಸ್ಟ್ರಿಸ್ಟ್ರಿಸ್ಟ್ ಕವರ್ ಆಗ್ತಾ ಹೋಗಬೇಕು ಓಕೆನಾ ಸೊ ಆ ಮಾಡಲ್ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಎಂಟು ಗಂಟೆ ಯಾರು ಜಾಬ್ ಮಾಡ್ತಾ ಇಲ್ಲ ನೀವು ಎಂಟು ಗಂಟೆ ಅದ್ರ ಚೆನ್ನಾಗಿ ನಿದ್ದೆ ಮಾಡಿ ಜಾಬ್ ಮಾಡ್ತಾ ಇರೋರು ಕನಿಷ್ಠ ಒಂದು ಆರು ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡಬೇಡಿ ಭಾಳ ಜನ ಬರೀತಾರೆ ಇದನ್ನು ಮತ್ತು ನೋಡಿ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಕೆ ಎಸ್ ಮಾಡಿದಾರಲ್ವಾ ಅವರು ತಹಶೀಲ್ದಾರ್ ಆಗಿದ್ದಾರಲ್ವ ಅವರು ಇದನ್ನು ಬರೀತಾರೆ ಯಾಕಂದರೆ ಅಸಿಸ್ಟೆಂಟ್ ಕಮಿಷನರ್ ಇನ್ನೂ ಸಿಕ್ಕಿಲ್ಲ ಅವರಿಗೆ ಸೊ ಅವರು ಕೂಡ ಇದನ್ನು ಬರೀತಾರೆ ನಿಮ್ಮ ಜೊತೆ ಸೊ ಅಂಥವರೆಲ್ಲ ಬರಿತಾ ಇದ್ದಾರೆ ಇದನ್ನು ಕ್ಲಿಯರ್ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅವ್ರ ಬಗ್ಗೆ ತಿಂಕೆ ಮಾಡಬೇಡಿ ಇದೇನು ಎಕ್ಸಾಮ್ ನೀವು ಪೇಪರ್ ಅಷ್ಟೇ ಇಲ್ಲಿ ಉಳಿದಿರೋರ ಬಗ್ಗೆ ಆಲೋಚನೆ ಬೇಡವೇ ಬೇಡ ಹಾಂ ಮತ್ತೆ ನೀವು ಇದಕ್ಕೆ ನೀಟಾಗಿ ತಯಾರಿ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ಈ ವರ್ಷ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಬಹಳಷ್ಟು ಎಕ್ಸಾಮ್ಗಳನ್ನು ನಡೆಸೋರಿದ್ದಾರೆ ತುಂಬ 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 ಎಕ್ಸಾಮ್ನ ನಡೆಸೋರಿದ್ದಾರೆ ಮುಂದೆ ಇದಕ್ಕೆ ಚಿಮ್ ಚೆನ್ನಾಗಿ ತಯಾರಿ ಮಾಡಿಕೊಂಡ್ರೆ ಆ ಎಕ್ಸಾಮ್ ಕೂಡ ಬರಿ ಬರಿ ಬರಿತೀರಿ ಖಂಡಿತವಾಗ್ಲೂ ನಿಮ್ಗೆ ಕ್ಲಿಯರ್ ಆಗೇ ಆಗುತ್ತೆ ಒಂದಲ್ಲ ಒಂದು ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪ್ರಯತ್ನ ಪಡಿ ಓಕೆ ಮತ್ತು ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡಬೇಡಿ ಯೋಗ ಮತ್ತು ಮೆಡಿಟೇಷನ್ ಪ್ರತಿದಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ಇನ್ವೆಸ್ಟ್ಮೆಂಟ್ ಮಾಡಿ ಮೊಬೈಲ್ನಲ್ಲಿ ಅಲಾರಾಮ್ ಇಟ್ಕೊಳ್ಳಿ ಒಂದು ಅದೇ ಒಂದು ಹದಿನೈದು ನಿಮಿಷ ಬೆಳಗ್ಗೆ ಆದರೂ ಮಾಡಿ ಸಂಜೆ ಆದರೂ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಾಡಬೇಕಂತ ಏನೂ ಇಲ್ಲ ಏಳು ಗಂಟೆಗೆ ಎದ್ದು ಏಳು ಗಂಟೆಗಾದರೂ ಮಾಡಿ ಸಂಜೆ ಆರು ಗಂಟೆಗಾದರೂ ಮಾಡಿಕೊಳ್ಳಿ ಆರಾಮಾಗಿ ನಾಡಿ ಶೋಧನ ಪ್ರಾಣಾಯಾಮ ಮೆಡಿಟೇಷನ್ ಸಾಕು ಮತ್ತೇನು ಬೇಡ ವಾಕಿಂಗ್ ಕಡ್ಡಾಯ ನೀವು ಯಾರೇ ಇರಿ ನೀವು ಜಾಬ್ ಮಾಡೋರು ಇರಿ ಅಥವಾ ನೀವು ಸ್ಟೂಡೆಂಟ್ ಆಗಿರಿ ನೀವು ಕಡ್ಡಾಯವಾಗಿ ವಾಕಿಂಗ್ ಮಾಡಲೇಬೇಕು ಓಕೆ ವಾಕಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮ ಮೈಂಡ್ ಕ್ಲಿಯರ್ ಆಗೋದಿಲ್ಲ ಸರಿನಾ ಕಡ್ಡಾಯವಾಗಿ ವಾಕಿಂಗ್ ಮಾಡ್ತಾ ಇರಿ ನಿಮ್ಮ ಮೈಂಡ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮೈಂಡ್ ಮತ್ತಷ್ಟು ಫ್ರೆಶ್ ಆಗುತ್ತೆ ಅದರಿಂದ ಓಕೆನಾ ಸೊ ಇಲ್ಲಿಗೆ ನಾನು ಏನೇನು ಹೇಳ್ಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಮುಗಿಸಿದೀನಿ ನಿಮ್ಮಿಂದ ಸಾಧ್ಯ ಇದೆ ಅದನ್ನ ನಂಬಿ ಮತ್ತೆ ಕರ್ನಾಟಕ ಸರ್ಕಾರ ಬಹಳಷ್ಟು ಮೀಸಲಾತಿಗಳನ್ನ ಕೊಟ್ಟಿದೆ ನಿಮಗೊಂದು ಒಳ್ಳೆ ಸದಾವಕಾಶ ಇದೆ ಇದರಲ್ಲಿ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಮಿಸ್ ಮಾಡ್ಕೊಳಿಕ್ ಹೋಗಬೇಡಿ ನಿಮ್ಮಿಂದ ಸಾಧ್ಯ ಇದೆ ಅಕಸ್ಮಾತ್ ಮಿಸ್ ಆಯ್ತಾ ಚಿಂತೆ ಮಾಡಬೇಡಿ ನಿಮಗಿನ್ನೂ ಏಜ್ ಲಿಮಿಟ್ ಇದ್ರೆ ಮತ್ತೆ ಮುಂದಿನ ವರ್ಷ ಅಥವಾ ಅದ್ರ ಮುಂದಿನ ವರ್ಷ ಮತ್ತೆ ಕಾಲ್ ಫಾರ್ ಮಾಡ್ತಾರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಕೆ ಎ ಎಸ್ ಎಕ್ಸಾಮನ್ನು ಬಹುಶಃ ಇನ್ನು ಮುಂದೆ ನಡೆಸ್ತಾರೆ ಯಾಕಂದರೆ ವಿದ್ಯಾರ್ಥಿಗಳ ಒತ್ತಾಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫೀಲ್ಡ್ಗೆ ಬರ್ತಾ ಇರೋಂಥ ವಿದ್ಯಾರ್ಥಿಗಳನ್ನು ನೋಡಿದಾಗ ಆ ಒಂದು ನಿರೀಕ್ಷೆಯನ್ನು ನಾವು ಮಾಡ್ಬೋದಾಗಿದೆ ಖಂಡಿತವಾಗ್ಲು ನೀವೆಲ್ಲರೂ ಕೂಡ ಒಳ್ಳೆ ಒಳ್ಳೆ ಆಫೀಸರ್ಗಳಾಗುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ನಾವಂತೂ ನಿಮಗೆ ಐ ಎ ಎಸ್ ಲೆವೆಲ್ ಟೀಚಿಂಗ್ ಮಾಡೋರು ನಾವು ಕೆ ಎ ಎಸ್ ನಿಮ್ಮನ್ನು ತೆಗೆದುಕೊಂಡು ಹೋಗೋಕ್ಕೆ ಬಿಡೋದಿಲ್ಲ ಬಟ್ ಐ ಎ ಎಸ್ ಕೋಚಿಂಗ್ ಕೊಡ್ತಾನೆ ಕೆ ಎ ಎಸ್ ಏನು ಬೇಕು ಅದನ್ನು ಕೂಡ ಕೊಡ್ತೀವಿ ಇದೊಂದು ಸಾರಿ ನಮಗೆ ತುಂಬ ಕಡಿಮೆ ಸಮಯ ಟೈಮ್ ಕಡಿಮೆ ಇರೋದ್ರಿಂದ ನಮ್ಗೆ ಕೆ ಎ ಎಸ್ ಕ್ಲಾಸ್ ಸಬ್ಜೆಕ್ಟ್ಗಳನ್ನ ಮಾಡೋಕ್ಕಾಗಲಿಲ್ಲ ಬಟ್ ಇನ್ನು ಮುಂದಿನ ವರ್ಷ ಏನಾದರೂ ಕಾಲ್ಫರ್ ಆಗುತ್ತಲ್ಲ ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಗಳು ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ ಗ್ರಾಮೀಣಾಭಿವೃದ್ಧಿ ಮತ್ತು ಅವಣೆಲ್ಲರೂ ಕೂಡ ಮಾಡಿಕೊಡ್ತೀವಿ ನಮ್ಮ ಕೋಚಿಂಗ್ ಐ ಎ ಎಸ್ ಎ ನಾವು ಕೆ ಎಸ್ ಎಸ್ ಕೋಚಿಂಗ್ ಮಾಡೋದಿಲ್ಲ ಬಟ್ ಕೆ ಎಸ್ಗೆ ಏನೇನು ಬೇಕೋ ಅದರ ಮಾರ್ಗದರ್ಶನ ಕೂಡ ಮಾಡ್ತೀವಿ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಆ ಸಾಮರ್ಥ್ಯ ಇದೆ ಇಂಗ್ಲೀಷ್ ಸ್ವಲ್ಪ ವೀಕ್ ಇರೋದರಿಂದ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಲೇಟ್ ಆಗ್ತಾ ಇರೋದರಿಂದ ಐ ಎ ಎಸ್ ಕ್ಲಿಯರ್ ಆಗ್ತಾ ಇಲ್ಲ ಹೊರತು ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಇಲ್ಲ ಓಕೆ ಇನ್ನು ನನ್ನ ನಾನು ಹೇಳೋದು ಮುಗಿದಿದೆ ನಿಮ್ಮ ಡೌಟ್ಸ್ಗಳನ್ನ ಕೇಳೋಕ್ಕೆ ಆರಂಭ ಮಾಡಿ ಯಶವಂತ್ ಅವರೇ ಏನೂ ಡಿಫ್ರೆನ್ಸ್ ಇಲ್ಲ ಕ್ವಾಲಿಟಿ ಎಕನಾಮಿ ಎನ್ವಾರ್ಮೆಂಟ್ ಸೇಮ್ ಟು ಸೇಮ್ ಇರುತ್ತೆ ಇಬ್ಬರಿಗೂ ಬೇಕಾದರೆ ಕರ್ನಾ ನಲ್ಲಿ ನಮ್ಮ ಕರ್ನಾಟಕದ ಇದನ್ನು ಕೇಳಬಹುದು ಏನೋ ಏನೋ ವೈಲ್ಡ್ ಲೈಫ್ ಸ್ಯಾಂಚುರೀಸು ಉದ್ಯಾನವನಗಳ ಬಗ್ಗೆ ಕೇಳ್ಬೋದು ಎಕನಾಮಿಕ್ಸ್ನಲ್ಲಿ ನಮ್ಮ ಕರ್ನಾಟಕ ಬಜೆಟ್ ಬಗ್ಗೆನೂ ಕೂಡ ಕೇಳಬಹುದು ಹಾಂ ಮ್ಯಾಪಿಂಗ್ ಮ್ಯಾಪಿಂಗ್ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರುತ್ತೆ ಅದನ್ನು ಮರ್ತಿದ್ದೆ ನಾನು ನಿಮಗೆ ಮ್ಯಾಪಿಂಗ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ ಅದ್ರಲ್ಲಿ ಯಾವ್ದು ಕಷ್ಟ ಆಗುತ್ತೋ ಅದನ್ನು ಬಿಟ್ಬಿಡಿ ನದಿಗಳ ಬಗ್ಗೆ ತುಂಬಾ ಕಷ್ಟ ಆಗ್ತಾ ಇದೆಯಾ ಅಟ್ ಲೀಸ್ಟ್ ಕರ್ನಾಟಕ ನದಿಗಳ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಹಾಗೆ ಕೇಳಿ ಏನೇ ಡೌಟ್ಗಳಿದ್ರು ಇವತ್ತು ಫೈನಲ್ ಕೇಳ್ಕೊಂಡು ಬಿಡಿ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಇವತ್ತು ರಾತ್ರಿ ಕುಳಿತುಕೊಂಡು ನಾಳೆಯಿಂದ ನಿಮ್ಮ ತಯಾರಿಯನ್ನು ಆರಂಭ ಮಾಡ್ಕೊಳ್ಬೇಕು ಲಕ್ಷ್ಮಿ ಅವರು ಸರ್ ಎಕ್ಸ್ ಎಕ್ಸಾಮ್ ಡೇಟ್ ಆಗುತ್ತಾ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಬಹುಶಃ ಆಗ್ಬೋದು ಲಕ್ಷ್ಮಿ ಅವರೇ ಕನಿಷ್ಠ ಒಂದು ತಿಂಗಳಾದರೂ ಅವ್ರು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಕನಿಷ್ಠ ಒಂದು ತಿಂಗಳಾದರೂ ಯಾಕಂದರೆ ಈ ಸರ್ತಿ ಕೇಂದ್ರ ಸರ್ಕಾರದ ಚುನಾವಣೆ ಕೂಡ ನಡೀತಾ ಇದೆ ಡೇಟ್ ಡೇಟ್ ಏನಾದರೂ ಓವರ್ಲ್ಯಾಪ್ ಆದರೆ ಎಕ್ಸಾಮ್ಗಳನ್ನ ಮುಂದೆ ಹಾಕೋ ಚಾನ್ಸಸ್ ಇರುತ್ತೆ ಎಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೂಡ ಮಾಡ್ಕೊಳ್ಳಿ ಶ್ವೇತಾ ಮ್ಯಾಪಿಂಗ್ನಲ್ಲಿರೋದು ಅಲ್ಲಿಂದನು ಕೂಡ ಪ್ರಶ್ನೆಗಳು ಬರುತ್ತೆ ಡೈರೆಕ್ಟಾಗಿ ತುಂಬ ಈಸಿಯಿಂದ ಬರುತ್ತೆ ಜಿ ಟ್ವೆಂಟಿ ಇರ್ಬೋದು ಬ್ರಿಕ್ಸ್ ಇರ್ಬೋದು ಜಿ ಸೆವೆನ್ ಇರ್ಬೋದು ಅಲ್ಲಿಂದ ಕನಿಷ್ಠ ಎರಡು ಮೂರು ಪ್ರಶ್ನೆಗಳು ಬರುತ್ತೆ ಈಸಿ ಇರುತ್ತೆ ತುಂಬ ವಿಶ್ವಸಂಸ್ಥೆಯ ಬಗ್ಗೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ಬಗ್ಗೆ ಡಬ್ಲ್ಯೂ ಒ ಬಗ್ಗೆ ಐ ಎಮ್ ಎಫ್ ಬಗ್ಗೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಡಬ್ಲ್ಯೂ ಟಿ ಒ ಬಗ್ಗೆ ಡಬ್ಲ್ಯೂಟಿಒ ವರ್ಲ್ಡ್ ಬ್ಯಾಂಕ್ ಐಎಂ ಎಫ್ ನಾನು ಎಕನಾಮಿನಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಎಸ್ ನಾವು ಕೊಟ್ಟಿರುವಂತ ನೋಟ್ಸ್ ಫೈನಲ್ ಮಹೇಶ್ ಬಾಬು ಅವರೇ ಇನ್ನು ಉಳಿದಿರೋದು ನೀವು ಕರ್ನಾಟಕ ರಿಲೇಟೆಡ್ ಅಷ್ಟೇ ಓದ್ಕೊಳ್ಬೇಕು ಎಸ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಈಗ ಯು ಪಿ ಎಸ್ ಸಿ ಮೇ ಟ್ವೆಂಟಿ ಸಿಕ್ಸ್ ಇದೆ ಎಸ್ ಸಿ ಒಂದು ಹತ್ತು ದಿನ ನಂತರ ಆಗ್ಬೋದು ಜೂನ್ ನಲ್ಲಿ ಸಿಲೆಬಸ್ ಪ್ರಕಾರ ಎಂಬತ್ತು ಪ್ರಶ್ನೆಗಳು ಇಂಟರ್ನ್ಯಾಷನಲ್ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲಿಂದ ಅಂತ ಹೇಳ್ತಾ ಇದ್ದಾರೆ ಗುಡ್ಡೂರು ಅವರು ಅದೇ ಸರ್ ಈಗ ನಾನೊಂದು ಹೇಳಿದೆ ಇಲ್ಲಿ ಎಲ್ಲಿ ಬಂದಿದ್ವಿ ಎಸ್ ಇದರಲ್ಲಿ ನಾವು ಇಂಟರ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ತಗೊಳ್ಳೋಣ ಇಪ್ಪತ್ತು ಕವರ್ ಇದರಲ್ಲಿ ಓಕೆ ನಾವು ಕೂಡ ನಿಮಗೆ ಕವರ್ ಹಾಗೆ ಆಯಿತು ಓಕೆ ಸೊ ನೀವು ಉಳಿದಿರೋದು ಏನಿಲ್ಲ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಜಿಯೋಗ್ರಫಿ ಬಜೆಟ್ ಅನ್ನ ಓದ್ಕೊಂಡ್ರೆ ಇಪ್ಪತ್ತು ಅಲ್ಲಿ ಕವರ್ ಮಾಡ್ಕೊಂಡ್ರಿ ಓಕೆ ಎಂಬತ್ತೈದು ಪ್ರಶ್ನೆಗಳು ರೆಡಿ ಆದ ಹಾಗೆ ಆಯ್ತು ನಾವ್ ಇಲ್ಲಿಂದ ಅರವತ್ತು ಬರುತ್ತೆ ಸಾರಿ ಅರವತ್ತಲ್ಲ ಅಲ್ಲಿಂದ ಎಷ್ಟು ಬರುತ್ತೆ ನಲವತ್ತು ಬರುತ್ತೆ ಇಲ್ಲಿಂದ ಇನ್ನು ಇಪ್ಪತ್ತು ನಾವು ಹೇಳಿಕೊಡುವಂಥ ಕರೆಂಟ್ ಅಫೇರ್ಸಿಂದ ಇಪ್ಪತ್ತಾದರೂ ಬರುತ್ತೆ ಅನ್ಕೊಳ್ಳೋಣ ಇನ್ನು ಇಪ್ಪತ್ತು ಎಲ್ಲಿಂದ ಅನ್ಕೊಳ್ಳೋಣ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಇತಿಹಾಸ ಮತ್ತು ಬಜೆಟ್ನಿಂದ ಒಂದು ಇಪ್ಪತ್ತು ಪ್ರಶ್ನೆಗಳು ಬರುತ್ತೆ ಅಂತ ಅನ್ಕೊಂಡ್ರೆ ಸೊ ಎಂಬತ್ತು ಪ್ರಶ್ನೆಗಳನ್ನಾದರೂ ಅಟೆಂಪ್ಟ್ ಮಾಡ್ತೀರಿ ಇಲ್ಲ ಇನ್ನೊಂದು ಐದು ಎಕ್ಸ್ಟ್ರಾನೆ ಕರೆಂಟ್ ಅಫೇರ್ಸಿಂದ ನಿಮ್ಗೆ ಅಟೆಂಪ್ ಮಾಡುವಂಥ ಸಾಮರ್ಥ್ಯ ಇದೆ ಅಂದರೆ ಎಂಬತ್ತೈದಾದರೂ ಎಂಬತ್ತೈದು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ಕೊಕ್ ರೆಡಿ ಇರಬೇಕು ನೀವು ಅಷ್ಟಾದರೆ ಸಾಕು ಉಳಿದಿರೋದು ಏನೂ ಬೇಡ ಕಣಿ ಪ್ರತಿ ಪೇಪರ್ನಲ್ಲೂ ಪೇಪರ್ ಒನ್ನಲ್ಲೂ ಎಂಬತ್ತೈದು ಅಟೆಂಟ್ ಮಾಡ್ಬೇಕು ನೀವು ಪೇಪರ್ ಟೂ ನಲ್ಲೂ ಕೂಡ ಎಂಬತ್ತೈದು ಅಟೆಂಪ್ಟ್ ಮಾಡಬೇಕು ಓಕೆ ಸೊ ಎಲ್ಲಾ ಸಬ್ಜೆಕ್ಟ್ಗಳ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೇನ್ ಚಾನಲ್ ಕಳಿಸಿದ್ದೀನಿ ಪಾಲಿಟಿ ರಿಲೇಟೆಡ್ ಏನೋ ಸೊ ಚೆಕ್ ಮಾಡ್ತೀನಿ ಅದನ್ನ ಒಂದು ಗ್ರೂಪ್ ಮಾಡೋಣ ಕೆ ಎಸ್ದು ಕೂಡ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಾದರೂ ಮಾಹಿತಿಗಳಿದ್ರೆ ನೀವು ಶೇರ್ ಮಾಡ್ತಾ ಇರಬೇಕು ಎಲ್ಲರೂ ಕೂಡ ಓಕೆ ಮತ್ತೆ ಇನ್ನೊಂದು ನಿಮ್ಮ ನಿಮ್ಮ ನಡುವೆ ಏನದು ನಾನಿವರಿಗೆ ಮಾಹಿತಿ ಶೇರ್ ಮಾಡಿದ್ರೆ ಇವ್ರೇನೋ ಟಾಪರ್ ಬಂದುಬಿಡ್ತಾರೆ ನಾನು ಹಿಂದೆ ಹಿಂದೂಳಿಬಿಡ್ತೀನಿ ಅನ್ಕೊಳ್ಳಲಿಕ್ಕೆ ಹೋಗ್ಬಿಡಿ ಇದು ಕಾಂಪಿಟೇಟಿವ್ ಎಕ್ಸಾಮ್ ಓಕೆ ಇಲ್ಲಿ ಏನು ನೀವು ನಿಮಗೆ ಎಂಬತ್ತು ಪರ್ಸೆಂಟ್ ಬಂದು ಅವ್ರಿಗೆ ಎಂಬ ಎಪ್ಪತ್ತು ಬಂದರೆ ನೀವು ಒನ್ ನಂಬರ್ ಅಂತ ಇರೋದಿಲ್ಲ ಓಕೆ ಏನಾದರೂ ಒಳ್ಳೆಯ ಮಾಹಿತಿ ಕೆ ಎ ಎಸ್ ರಿಲೇಟೆಡ್ ಇದ್ದರೆ ನೀವು ನನಗೂ ಶೇರ್ ಮಾಡಬೇಕು ಗ್ರೂಪ್ನಲ್ಲೂ ಕೂಡ ಶೇರ್ ಮಾಡಬೇಕು ಓಕೆ ಸೊ ಕೆ ಎ ಎಸ್ಗಂತಾನೆ ಗ್ರೂಪ್ ಮಾಡಿಕೊಂಡು ಪ್ರತಿದಿನ ಅದರಲ್ಲಿ ನಿಮ್ಮ ಸ್ಟಡಿ ಟ್ರ್ಯಾಕರನ್ನು ಪ್ರತಿದಿನ ಕಳಿಸ್ಬೇಕು ನೀವು ಸ್ಟಡಿ ಟ್ರ್ಯಾಕರ್ ಐ ಎ ಎಸ್ನವರು ವಾರಕ್ಕೊಮ್ಮೆ ಕಳಿಸಿ ಕೆ ಎಸ್ನವರು ಪ್ರತಿದಿನ ಕಳಿಸ್ಬೇಕು ನೀವು ಯಾಕಂದರೆ ಆ ಒಂದು ಅಲರ್ಟ್ನೆಸ್ ಇರಬೇಕು ಮೈಂಡ್ನಲ್ಲಿ ನಾನು ಮಾಡ್ತಾ ಇದ್ದೀನಿ ಐ ಎ ಕೆ ಎಸ್ ಅಂತ ಓಕೆ ಸರಿ ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ ಎಸ್ ಶಿವಕುಮಾರ್ ಅವರೇ ರೆಕಾರ್ಡೆಡ್ ಕ್ಲಾಸಸ್ ನೋಡಿ ನಮ್ದು ಬರೀ ಇಪ್ಪತ್ತೇಳು ಗಂಟೆನಲ್ಲಿದೆ ನೀವು ಪ್ರತಿದಿನ ಎರಡು ಗಂಟೆ ನೋಡಿದ್ರೆ ಹತ್ತರಿಂದ ಹನ್ನೆರಡು ದಿನದಲ್ಲಿ ಮುಗಿದು ಬಿಡುತ್ತೆ ಸ್ಪೀಡ್ ಆಗಿ ನೋಡ್ಕೊಳ್ಳಿ ಬೇಕಾದ್ರೆ ಶಾರ್ಟ್ ಆಗಿ ಹ್ಯಾಂಡ್ ರೈಟರ್ ನೋಟ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅದು ಫೈನಲ್ ಅದಕ್ಕಿಂತ ಜಾಸ್ತಿ ಏನೂ ಅಗತ್ಯ ಇಲ್ಲ ಶಂಕರ್ ಎಸ್ ಇಂದಾನೆ ಕವರ್ ಮಾಡಿಕೊಟ್ಟಿದೀವಿ ಅದನ್ನ ಪೂರ್ತಿಯಾಗಿ ಸೊ ಇದರಲ್ಲಿ ನಾನು ಕನಿಷ್ಠ ಈ ವರ್ಷ ನಮ್ಮ ಕನ್ನಡ ಐ ಎಸ್ ಒಂದು ಐವತ್ತು ವಿದ್ಯಾರ್ಥಿಗಳಾದರೂ ಬರೀಬಹುದು ಅದರಲ್ಲಿ ಕನಿಷ್ಠ ಟೆನ್ ಪರ್ಸೆಂಟ್ ಒಂದು ಐದು ಜನ ಆದ್ರೂ ಕ್ಲಿಯರ್ ಮಾಡಬೇಕು ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ನೀವು ಪ್ರಯತ್ನ ಪಟ್ಟರೆ ಓಕೆ ಯಾವಾಗ ಕ್ಲಿಯರ್ ಆಗುತ್ತೆ ಹೇಳಿ ನೀವು ನಿಜವಾಗ್ಲೂ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನ ಚೆನ್ನಾಗಿ ನೋಡ್ಕೊಂಡಾಗ ಖಂಡಿತವಾಗ್ಲೂ ಕ್ಲಿಯರ್ ಮಾಡಿಬಲ್ರಿ ಕರೆಂಟ್ ಅಫೇರ್ಸ್ ಮೇಲೆ ಏನು ಕೊಡ್ತಿರಲ್ಲ ಫೋಕಸ್ಸು ಆ ಫೋಕಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಮೇಲೆ ಬರಬೇಕು ಎಸ್ ಶ್ವೇತ ನೀವು ಶಾರ್ಟ್ ನೋಟ್ಸ್ ಮಾಡ್ಬೋದು ಬಟ್ ನಾನು ಕೊಟ್ಟಿರೋ ಹಾಗೆ ಮಾಡಿ ತುಂಬ ಕಡಿಮೆ ಪದಗಳಲ್ಲಿ ಬರ್ಕೊಳ್ಬೇಕು ಅದನ್ನ ನೋಟ್ಸ್ ಮಾಡಿದ ತಕ್ಷಣ ಆಗಲೇ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೇಕು ನೀವು ಆಗ ಇನ್ನೂ ಚೆನ್ನಾಗಿ ನೆನಪು ಉಳಿಯುತ್ತೆ ನಿಮಗೆ ಬರೀ ಬರಿತಾ ಹೋಗ್ಬೇಡಿ ಮತ್ತೆ ನೋಟ್ಸ್ ಮಾಡ್ಕೊಳ್ತಾ ಮತ್ತೆ ಮೇನ್ಸ್ ಎಲ್ಲರೂ ಮರೆತು ಬಿಡಬೇಕು ಇನ್ನು ಮುಂದೆ ಮೇನ್ಸ್ ಇಲ್ಲ ಅಂತ ತಿಳ್ಕೊಂಡ್ ಬಿಡಬೇಕು ಇನ್ನು ಇದ್ರದ್ದು ಹೇಳ್ತಾ ಇದ್ನ ನಿಮಗೆ ಮೇನ್ಸ್ ಬಗ್ಗೆ ಎಥಿಕ್ಸ್ ಕ್ಲಾಸ್ಗಳನ್ನ ನಾನು ಡಿಸೆಂಬರ್ ಅದಕ್ಕೆ ಮುಗಿಸಿದೀನಿ ಎಥಿಕ್ಸ್ ಕ್ಲಾಸ್ಗಳನ್ನ ಯಾಕೆ ಆಗಲೇ ಮುಗಿಸಿದೀವಿ ಅಂದ್ರೆ ಇನ್ನು ಎಥಿಕ್ಸ್ ಕ್ಲಾಸ್ ಹೇಳೋ ಹೇಳುವಾಗತ್ತೆ ಇಲ್ಲ ಬರೀ ಮೂವತ್ತು ಗಂಟೆಲಿ ಇದೆ ಅದು ಇಪ್ಪತ್ತಾರು ಗಂಟೆನೂ ಇದೆ ಅದು ಬರೀ ಸೊ ಅದನ್ನು ಕೂಡ ಹತ್ತು ದಿನದಲ್ಲಿ ಮುಗಿಸ್ಕೊಳ್ತೀರಿ ನೀವು ಪ್ರಿಲಿಮ್ಸ್ ಮುಗಿದು ಹತ್ತು ದಿನದಲ್ಲಿ ಮುಗಿಸ್ಬಿಡ್ಬೇಕು ನೀವು ಕೆ ಎಸ್ ಅನ್ನು ಹೇಳ್ಕೊಡ್ತೀನಿ ಅದನ್ನು ಕೂಡ ಮೇನ್ಸ್ ಅನ್ನ ಎಥಿಕ್ಸ್ ಎಸ್ ಶಿವಕುಮಾರ್ ಅವರೇ ಮೇನ್ಸ್ ಕನ್ನಡ ಐ ಎಸ್ ಅಕಾಡೆಮಿ ದಿನ ನೋಡ್ ಸಿಗುತ್ತೆ ನಿಮಗೆ ಕನ್ನಡದಲ್ಲೇ ಬಟ್ ಕರ್ನಾಟಕ ರಿಲೇಟೆಡ್ ಸಿಗಲ್ಲ ಈಗ ನಮ್ ಉಳಿದಿರೋದೆಲ್ಲಾನು ಸಿಗುತ್ತೆ ಸೈನ್ಸ್ ಇರ್ಬೋದು ಕೃಷಿ ಇರ್ಬೋದು ಯಾವುದೇ ಇರಲಿ ಎಲ್ಲ ರೆಡಿ ಆಗಿರುತ್ತೆ ನಾವೀಗ ರೆಡಿ ಮಾಡ್ತಾ ಇದೀವಿ ಅದನ್ನ ಹೌದು ಉಮಾ ಅವರೇ ಎಕನಾಮಿ ಎನ್ವೈರನ್ಮೆಂಟ್ ಇರಬಹುದು ಸೈನ್ಸ್ ಇರಬಹುದು ವಿಷನ್ ಅಲ್ಲಿ ಕವರ್ ಆಗ್ತಾ ಇದೆ ಅಲ್ವಾ ಅದು ಸೊ ಈಗ ಆರ್ಟ್ ಅಂಡ್ ಕಲ್ಚರ್ ಮುಗಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ವಿಷನ್ ಅನ್ನ ಪ್ರತಿದಿನ ಒಂದೊಂದು ಒಂದೊಂದು ಗಂಟೆ ಮಾಡಿದ್ರು ಕೂಡ ಮುಗಿದು ಬಿಡುತ್ತೆ ಅದು ಕೂಡ ನಾನು ಇಂಪಾರ್ಟೆಂಟ್ ಏನ್ ಕೇಳಬಹುದು ಅದನ್ನ ಮಾತ್ರ ಹೇಳ್ಕೊಡ್ತೀನಿ ನಿಮಗೆ ಜಾಸ್ತಿ ಬರ್ಡನ್ ಮಾಡಲ್ಲ ಯಾರಿಗೂ ಅದನ್ನ ಅಷ್ಟೇ ನೀವು ಇಟ್ಕೊಂಡ್ರು ಸಾಕು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಮೇನ್ ಮೇನ್ಸ್ ಎಕ್ಸಾಮ್ ಬರೋ ವೇಳೆಗೆ ಅವ್ರ ಮಾರ್ಕ್ಸ್ ಕಾರ್ಡ್ ಬರಬೇಕು ಅಂತವರಿದ್ರೆ ಅವ್ರೆ ಬರಿಬೋದಿಲ್ಲ ಅಂದ್ರೆ ಬರಿಯೋ ಹಾಗಿಲ್ಲ ದೆಹಲಿ ಸೀಕ್ರೆಟ್ಸ್ ನೋರು ಟಾಪಿಕ್ ವೈಸ್ ಮಾಡಿದಾರ ಇಲ್ಲೂ ಕೂಡ ವಿಷನ್ ಅಲ್ಲೂ ಕೂಡ ಟಾಪಿಕ್ ವೈಸೇ ಇರುತ್ತೆ ಬಟ್ ಇಯರ್ ಲಾಂಗ್ ಇರೋದಿಲ್ಲ ಐ ಆಮ್ ಮಂತ್ ಇರುತ್ತೆ ಅಷ್ಟೇ ಬಾಣು ಅವರ ಅವ್ರ ಆ್ಯಪ್ ಡೆವಲಪ್ ಆಗಿದೆ ನನಗೆ ಪರ್ಸಲ್ ಆಗಿ ಮೆಸೇಜ್ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಹೊಸ ಹೊಸ ಆ್ಯಪ್ ರೆಡಿ ಇದೆ ಈಗ ನಿಮ್ಮ ನಂಬರ್ ಹಾಕಿ ಒಂದು ಪಾಸ್ವರ್ಡ್ ಬರುತ್ತೆ ಆ ಪಾಸ್ವರ್ಡ್ ಕೊಡ್ತೀನಿ ಅದನ್ನ ಹಾಕಿದ್ರೆ ನಿಮ್ಗೆ ಓಪನ್ ಆಗುತ್ತೆ ನೀವು ಆ್ಯಪ್ನಲ್ಲಿ ನಲ್ಲಿ ನೋಡಬಹುದು ನನಗ್ ಆಗಿ ಮೆಸೇಜ್ ಮಾಡಿ ಆ ಶಿವಶರಣ್ ಸರ್ ಕೆ ಎಸ್ ಮೀನ್ಸ್ ಯಾವ ಮಂತ್ ಅಲ್ಲಿ ಕಂಡಕ್ಟ್ ಮಾಡ್ತಿರ್ಬೋದು ಗೊತ್ತಿಲ್ಲ ಶಿವಶರಣ್ ಅವರೇ ಬಹುಶಃ ಒಂದು ಮೂರು ತಿಂಗಳಾದರೂ ಗ್ಯಾಪ್ ಕೊಡಬಹುದು ಅದಕ್ಕೆ ಮೂರರಿಂದ ನಾಲ್ಕು ಸಾಕು ಮೋರ್ ದನ್ ಇನ್ಫ್ ಇಲ್ಲಿ ಫಿಲಿಮ್ಸ್ ಐಫೋನ್ ಐಫೋನ್ಗೆ ಆಪ್ ಅನ್ನ ಎಸ್ ಮಾಡಿಸ್ತೀವಿ ಅದನ್ನು ಕೂಡ ಈಗ ಸದ್ಯಕ್ಕೆ ನಿಮ್ಗೆ ಲ್ಯಾಪ್ಟಾಪ್ ಇದ್ರೆ ಅಲ್ಲಿ ಮತ್ತೆ ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಮಾಡಬಹುದು ಅದು ಐಫೋನ್ಗ ಅವ್ರು ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು ನಮಗೆ ಹಿಂದಿನ ಸಂಸ್ಥೆಯವರು ಸೊ ಅದಕ್ಕೋಸ್ಕರ ಮಾಡ್ಸಿಲ್ಲ ಅದನ್ನ ಈಗ ಸದ್ಯಕ್ಕೆ ನೋಡೋಣ ಪ್ಲಾನ್ ಮಾಡ್ತೀವಿ ಅದರದ್ದು ಸರಿ ಕೇಳಿ ಪ್ರಶ್ನೆಗಳನ್ನ ಯಾರಿಗಾದ್ರೂ ಏನು ಡೌಟ್ ಇಲ್ವಾ ಅಕಸ್ಮಾತ್ ನಿಮ್ ಕ್ಲಾಸ್ ನಲ್ಲಿ ಕೇಳೋಕೆ ಹೆಸಿಟೇಷನ್ ಆಗ್ತಾ ಇದ್ರೆ ನಂಗೆ ಪರ್ಸನ್ ಆಗಿ ಮೆಸೇಜ್ ಮಾಡಿ ನೀವೆಲ್ಲರೂ ಕೂಡ ಬರಿಬೇಕು ಈ ಸರ್ತಿ ಎಕ್ಸಾಮ್ ನಿಮ್ಮಿಂದ ಸಾಧ್ಯ ಇದೆ ಜಸ್ಟ್ ಮೆಸೇಜ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ಕಾಲ್ ಇನ್ ಮಾಡಬೇಕಾದಾಗತ್ತಾ ಇಲ್ಲ ಈ ಕೆ ಎಸ್ ರಿಲೇಟೆಡ್ ಡೌಟ್ಸ್ ಇದ್ರೆ ಶ್ವೇತ ಅವರು ಸರ್ ಸೈನ್ಸ್ ಆ್ಯಂಡ್ ಟೆಕ್ ಮ್ಯಾಮ್ ಹೇಳಿರೋ ನೋಟ್ಸ್ ವಿತ್ ಏಟ್ ಟು ಟೆಂತ್ ಸ್ಟ್ಯಾಂಡರ್ಡ್ ಎಸ್ ಆರ್ ಟಿ ಓದಿದ್ರೆ ಸಹಕಾರ ಸರ್ ಅದರಲ್ಲೂ ಸೆಲೆಕ್ಟಿವ್ ರೀಡಿಂಗ್ ಮಾಡಬೇಕಂದ್ರೆ ಯು ಪಿ ಸಿಗೆ ಸೈನ್ಸ್ ಆ್ಯಂಡ್ ಟೆಕ್ಲಾಲಿ ಯಶಸ್ ಶ್ವೇತಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಡಮ್ ಹೇಳಿರೋದು ಪ್ಲಸ್ ಅದು ಯಾವುದು ಏಟ್ ಟು ಸ್ಟ್ಯಾಂಡ್ ಟೆಂತ್ ಸ್ಟ್ಯಾಂಡರ್ಡ್ ಮಾಡಿ ಎಸ್ ಬಸವರಾಜ್ ಅವರೇ ಆಫ್ಲೈನಲ್ಲಿ ಡಿಜಿಟಲ್ ಬೋರ್ಡೇ ಯೂಸ್ ಮಾಡೋದು ಬಹುಶಃ ಏಪ್ರಿಲ್ ಕೊನೆ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಸೆಟ್ ಆಗುತ್ತೆ ನಮ್ಮ ಆಫ್ಲೈನ್ ಕ್ಲಾಸಸ್ ಎಲ್ಲ ಜೂನ್ ನ ಮೊದಲ ವಾರದಿಂದ ಸ್ಟಾರ್ಟ್ ಆಗುತ್ತೆ ನನಗೊಂದು ಮಾತು ಹೇಳಿ ಎಲ್ಲರೂ ಕೂಡ ಈಗ ಬಹಳ ಜನ ಬಹಳ ತಿಂಗಳಿಂದ ಕ್ಲಾಸಸ್ ಕೇಳ್ತಾ ಇದೀರಿ ನಮ್ದು ನಮ್ಮ ಆನ್ಲೈನ್ ಕ್ಲಾಸ್ ಗಳು ಕೇಳುವಾಗ ನಿಮಗೆ ಸಬ್ಜೆಕ್ಟ್ ಗಳು ಪೂರ್ತಿಯಾಗಿ ಅರ್ಥ ಆಗ್ತಾ ಇದೆಯಾ ಪೂರ್ತಿಯಾಗಿ ನಿಮ್ಗೆ ನೆನಪುಳಿಯೋ ರೀತಿಯಲ್ಲಿ ಅರ್ಥ ಆಗ್ತಾ ಇದೆಯಾ ಕ್ಲಾಸ್ ಗಳು ಆ ರೀತಿ ಇದ್ರೆ ಹೇಳಿ ನಮ್ಗೆ ನಾವು ಅದೇ ಒಂದು ಕಾರಣಕ್ಕೆ ಆಫ್ಲೈನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾಕಂದ್ರೆ ಕ್ಲಾಸಸ್ ನಾವು ಹೇಳಿದಾಗ ಓಕೆ ನಾವು ಹೇಳಿದಾಗ ನಿಮ್ಗೆ ಅರ್ಥ ಆಗಬೇಕು ನಿಮ್ಗೆ ಅದು ನಾವು ಹೇಳೋದು ಹೋಗೋದು ನಾವು ಹೇಳೋದು ಹೋಗೋದು ಆದ್ರೆ ಅದು ಕೋಚಿಂಗ್ ಅನ್ನೋಲ್ಲ ಅದನ್ನ ಅದು ಏನದು ಸುಮ್ ಸುಮ್ನೆ ಒಂದು ನಾಟಕ ಅಂತೀವಿ ಹಾಗೆ ಬೇಡ ಅದು ನಿಮ್ಗೆ ಅರ್ಥ ಆಗಬೇಕು ನೀವು ಅದನ್ನ ಏನೇ ಡೌಟ್ಸ್ ಇದ್ರೂ ನಾನು ಕೇಳ್ಬೇಕು ಹೇಳ್ತಾ ಇರ್ತೀನಿ ನಿಮಗೆ ಫೋಟೋ ಹೊಡೆದು ಕಳಿಸಿದ್ರೆ ಸಾಕು ನನಗೆ ನೀವು ನಾನು ಹೇಳ್ತೀನಿ ಓದಿ ಏನಂತ ಬಾಣು ಪ್ರಸಾದ ಅವ್ರು ಯಾವ್ದು ನೋಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಯಾವ್ದು ನೋಟ್ಸ್ ಇದು ಬಾಣು ಪ್ರಸಾದ್ ಅವರ ಸ್ಟಾಟಿಕ್ ಅಥವಾ ಕರೆಂಟ್ ಅಫೇರ್ಸ್ ಬಸವನಗೌಡ ಗೌಡ ಅವರ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಗೆ ಹೊಸದಾಗಿ ಯಾವ್ದು ಸ್ಟಾರ್ಟ್ ಮಾಡಬೇಡಿ ಈ ವರ್ಷ ಬರೀ ಇದ್ರೆ ಬಜೆಟ್ ಒಂದು ಓದ್ಕೊಳ್ಳಿ ಬಹಳ ಜನಕ್ಕೆ ಅರಿವು ಏನೋ ಓದ್ತಾರೆ ನೀವು ಕೂಡ ಅದನ್ನ ರೆಫರ್ ಮಾಡಿದ್ರೆ ಒಳ್ಳೇದು ಬಾಣು ಪ್ರಸಾದ್ ಅವ್ರ ನೋಟ್ಸ್ ಕೊಟ್ಟಿದೀವಲ್ವಾ ಎಲ್ಲ ಸಬ್ಜೆಕ್ಟ್ ಮತ್ತೆ ನೋಟ್ಸ್ ಕೇಳ್ತಾ ಇದ್ರೆ ನೀವು ಶೆಫಲ್ ಆಗಿ ನನಗ್ ಮೆಸೇಜ್ ಮಾಡಿ ನೀವು ನಾನು ಕಳ್ಸಿ ನಿಮಗೆ ಯಾವ್ದು ಶಫಲ್ ಆಗಿಲ್ಲ ನಿಮ್ ಪರ್ಫೆಕ್ಟ್ ಆಗಿ ಕಳ್ಸಿ ನಾನು ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಹೊಸದಾಗಿ ಜಾಯ್ನ್ ಏನೋ ಡೌಟ್ಸ್ ಇರುತ್ತೆ ನೀವು ಕೇಳಬೇಕು ನಾಚಿಕೊಳ್ಬಾರ್ದು ಏನಂತಾರೋ ಏನೋ ನೀವು ಬಂದಿರ್ತೀರಿ ಇಲ್ಲಿ ಕಲಿಯೋಕೆ ನಮ್ಮ ಜವಾಬ್ದಾರಿ ಇರುತ್ತೆ ಒಂದು ಮೆಸೇಜ್ ಮಾಡ್ತಾ ಇರೋದು ನಾನು ಹೇಳ್ತಾ ಇರ್ತೀನಿ ನಮ್ಮ ಕೆ ಪಿ ಎಸ್ ಸಿ ಕೂಡ ಚೆನ್ನಾಗಿದ್ಯಾ ಒಳ್ಳೇದಾಯ್ತು ಒಂದೇ ಸೋರ್ಸ್ ರೆಫರ್ ಮಾಡಿ ಯಾವ್ದಾದ್ರು ಮಾಡಿ ಅಟ್ಲೀಸ್ಟ್ ಒಂದೇ ಸೋರ್ಸ್ ರೆಫರ್ ಮಾಡಬೇಕು ಚೇಂಜ್ ಮಾಡ್ಕೊಳಿಕ್ ಹೋಗ್ಬೇಡಿ ಒಂದ್ಸಾರಿ ಅದು ಒಂದ್ಸಾರಿ ಇದು ನಿಮ್ ಮೈಂಡ್ ಫಿಕ್ಸ್ ಅದು ಇದಕ್ಕೆ ಈ ಸೋರ್ಸು ನಾನು ಈ ರೀತಿ ಯಾವ ಚೆನ್ನಾಗಿದೆ ಅದನ್ನ ರೆಫರ್ ಮಾಡ್ಕೊಳ್ಳಿ ಸರಿ ನಿಮ್ಮ ಉತ್ಸಾಹ ನೋಡಿದ್ರೆ ನಂಗೆ ನಿಜಕ್ಕೂ ಖುಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಆಫೀಸರ್ಗಳಾಗಬೇಕು ಆ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಓಕೆ ಸೊ ಹಾಗೇನೇ ಐ ಎ ಎಸ್ ಮರಿಬೇಡಿ ಮತ್ತು ಇದರ ನಡುವೆ ನಾವು ಸ್ಟಾರ್ಟ್ ಮಾಡಿರೋದು ಅದಕ್ಕೆ ಸರಿನಾ ಅದರದ್ದು ನಿರಂತರವಾದ ಮಾರ್ಗದರ್ಶನ ಇದ್ದೇ ಇರುತ್ತೆ ಇನ್ನು ಕೆ ಎ ಎಸ್ ಯಾರ್ಯಾರು ಬರೆಯೋದಿದ್ರೆ ನಿಮಗೂ ಕೂಡ ನಾವು ವಿಶೇಷವಾದ ಕಾಳಜಿನ ಇನ್ನು ಮುಂದೆ ವಹಿಸ್ತೀವಿ ಎಕ್ಸಾಮ್ ತುಂಬ ಸಮೀಪ ಬರ್ತಾ ಇದೆ ಸೊ ಈ ಕ್ಲಾಸ್ ಮುಗಿದ ತಕ್ಷಣ ನಾನೊಂದು ಗ್ರೂಪ್ ಮಾಡ್ತೀನಿ ನಾಳೆಯಿಂದಾನೆ ನಿಮ್ಮ ಸ್ಟಡಿ ಟ್ರ್ಯಾಕರ್ ನೀವು ಹೇಗಾದರೂ ಮಾಡಿ ಸ್ಟಡಿ ಟ್ರ್ಯಾಕರ್ ಅದರಲ್ಲಿ ಬರೆದು ಕಳಿಸಬೇಕು ಒಂದು ಫಾರ್ಮ್ಯಾಟ್ ಇದೆಯಲ್ಲ ನಮ್ದು ಬೇಕಾದ್ರೆ ಅದನ್ನೇ ಪ್ರಿಂಟ್ ತಗೊಳ್ಳಿ ಅಲ್ಲಿ ಎಸ್ ಸ್ಪ್ರಿಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಾನೆ ಇದೆ ಅದು ಕೂಡ ಸೊ ಐ ಎಸ್ ಅಂತ ಹೇಳಿ ಅದರಲ್ಲಿ ಏನು ಬರ್ದಿಲ್ಲ ನೀವು ಅದನ್ನೇ ತೊಗೊಂಡು ಪ್ರಿಂಟ್ ತೊಗೊಂಡು ಬರೀಬಹುದು ಓಕೆ ಸೊ ಎಕನಾಮಿಕ್ ಸರ್ವೆ ಕೂಡ ಓದಿ ಅದನ್ನು ಕೂಡ ಎಕನಾಮಿಕ್ ಸರ್ವೆ ಬಜೆಟ್ ಓದಿದ್ರೆ ಕರೆಂಟ್ ಅಫೇರ್ಸ್ ಉಳಿದಿರೋದು ಯಾವ್ದು ಮಾಡಬೇಡಿ ಬಜೆಟ್ನೇ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳು ಬರುತ್ತಂತೆ ಡೈರೆಕ್ಟ್ ಆಗಿ ತುಂಬಾ ಈಸಿ ಇರುತ್ತೆ ಮತ್ತೆ ಯಾಕೆ ಅದನ್ನ ಮಿಸ್ ಮಾಡ್ಕೊಳ್ತೀರಿ ಓಕೆ ಬಜೆಟ್ ಟು ಎಕನಾಮಿಕ್ ಸರ್ವೆ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಬರುತ್ತೆ ಅಲ್ಲಿಂದ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಓಕೆ ಸೊ ಇದನ್ನು ಮೀರಿ ಏನಾದರೂ ಪ್ರಶ್ನೆಗಳಿದ್ರೆ ನೀವು ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಮಾಡಿರ್ತೀನಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ ನಿಮ್ಮ ರಣಕಹಳೆ ನಾಳೆಯಿಂದ ಆರಂಭ ಆಗಲಿ ರಣಕಹಳೆ ಮೊಳಗಲಿ ನೀವೆಲ್ಲರೂ ಕೂಡ ಆಗ್ತೀರಿ ಮೇನ್ಸ್ ಬಗ್ಗೆ ಚಿಂತೆಬೇಡಿ ನಾವು ಇದೀವಿ ಮೇನ್ಸ್ಗೆ ಸದ್ಯಕ್ಕೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದೊಂದೇ ನಿಮ್ಮ ಗುರಿ ನಿಮ್ಮಿಂದ ಸಾಧ್ಯ ಇದೆ ಒಂದು ಸಾರಿ ಎಲ್ಲರೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಮೆಸೇಜ್ ಮಾಡಬೇಕು ಮೆಸೇಜ್ ಮಾಡಿ ಇವತ್ತಿನ ಕ್ಲಾಸನ್ನು ಮುಗಿಸೋಣ ಹಂಡ್ರೆಡ್ ಪರ್ಸೆಂಟ್ ಅನ್ನುವಂಥದ್ದೊಂದು ಬರಬೇಕು ನಿಮ್ಮಿಂದ ಈಗ ನನಗೆ ಎಸ್ ಯು ಕ್ಯಾನ್ ಡೂ ಇಟ್ ಯು ವಿಲ್ ಡೂ ಇಟ್ ಓನ್ಲಿ ಯು ಕ್ಯಾನ್ ಡೂ ಇಟ್ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಹ್ಯಾವ್ ಯುವರ್ ಸಕ್ಸಸ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಆಲ್ ದ ಬೆಸ್ಟ್ ನಮಸ್ಕಾರ